ಎಲ್ಲರಿಗೆ ನಮಸ್ಕಾರ ವೀಕ್ಷಕರೇ, ಬಿಲ್ಡಿಂಗ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಡುಪಿಯ ರಾಜ್ ಟವರ್ಸ್ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ. ಸೊ ಈ ಒಂದು ಬಿಲ್ಡಿಂಗ್ ಅಲ್ಲಿ ಯಾವುದೆಲ್ಲ ಅಂಗಡಿ ಇದೆ ಅಂಡ್ ಯಾವುದೆಲ್ಲ ಅಂಗಡಿಗಳ ಫೆಸಿಲಿಟೀಸ್ ಏನು, ಏನೆಲ್ಲ ಕಸ್ಟಮರ್ಸ್ ಗಳಿಗೆ ಸರ್ವಿಸ್ ಎಲ್ಲ ಕೊಡ್ತಾರೆ, ಸೊ ಇದೆಲ್ಲ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತೇವೆ. ಸೊ ನೀವು ನನ್ನ ಜೊತೆ ಬರಬೇಕು ಅಂಡ್ ಲಿಫ್ಟ್ ಕೂಡ ರೆಡಿ ಇದೆ, ಬನ್ನಿ ನನ್ನ ಜೊತೆ. ಓಕೆ, ನಮಸ್ತೆ ವೀಕ್ಷಕರೇ, ಬಿಲ್ಡಿಂಗ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ರಾಜ್ ಟವರ್ಸ್ ಉಡುಪಿ ಈ ಒಂದು ಬಿಲ್ಡಿಂಗ್ ಅಲ್ಲಿದ್ದೇವೆ ಅಂಡ್ ಥರ್ಡ್ ಫ್ಲೋರ್ ಅಲ್ಲಿದ್ದೇವೆ. ಈ ಥರ್ಡ್ ಫ್ಲೋರಲ್ಲಿ ಶ್ರೀ ವಾಗ್ದೇವಿ ಪಿ ಯು ಕಾಲೇಜ್, ಸೈನ್ಸ್ ಮತ್ತು ಕಾಮರ್ಸ್. ಈ ಕಾಲೇಜ್ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಯಿತು. ಸೊ ಇದರ ಒಂದು ಇನ್ಫಾರ್ಮೇಶನ್ ಮತ್ತು ಡೀಟೇಲ್ಸ್ ನಾವು ಕೊಡ್ತೇವೆ. ಸೊ ನೀವು ನನ್ನ ಜೊತೆ ಬರಬೇಕು, ಬನ್ನಿ. ಓಕೆ ವೀಕ್ಷಕರೇ, ನಾವೀಗ ಈ ಒಂದು ಕಾಲೇಜ್ ಒಂದು ಕ್ಲಾಸ್ ನೋಡಿಗೆ ಬಂದಿದ್ದೇವೆ. ಈ ರಿಸೆಪ್ಷನ್ ಕೂಡ ಇದೆ, ಸೂಪರ್ ಆಗಿದೆ ಆ್ಯಂಡ್ ಏನೋ ಒಂದು ಎನ್ವೈರ್ಮೆಂಟ್ ತುಂಬಾ ಖುಷಿಯಾಗುತ್ತೆ. ಓಕೆ, ಸೊ ಇಲ್ಲಿ ರಿಸೆಪ್ಷನಿಸ್ಟ್ ಕೂತ್ಕೊಳ್ಳೋ ಜಾಗ, ಇಲ್ಲಿ ಬಂದು ನೀವು ಇನ್ಫಾರ್ಮೇಷನ್ ಕೂಡ ಕೇಳ್ಬೋದು. ಆ್ಯಂಡ್ ಒಳಗೆ ಬಂದ ಮೇಲೆ ಒಂದು ಸ್ವಲ್ಪ ಡೌಟ್ಸ್ ಇರ್ಬೋದು, ಯಾರ ಹತ್ರ ಏನ ಹತ್ರ ಒಂದು ಇನ್ಫಾರ್ಮೇಷನ್ ಕೇಳಬೇಕಾದ್ರೆ ಯಾರ ಹತ್ರ ಕೇಳ್ಬೋದು ಅಂತ. ಸೊ ರಿಸೆಪ್ಷನಿಸ್ಟ್ ಇಲ್ಲೇ ಕೂತ್ಕೊಳ್ತಾರೆ, ಸೊ ಅವ್ರ ಜೊತೆ ಕೂಡ ಕೇಳ್ಬೋದು. ಸೊ ಅವ್ರ ಜೊತೆನೇ ಮಾತಾಡೋಣ, ಏನು ಯಾವ ಥರ ಫೆಸಿಲಿಟೀಸ್ ಸ್ಟಾರ್ಟಿಂಗ್ ಎಲ್ಲ ಕೊಡ್ತೀರಾ ಅಂತ. ಓಕೆ ಓಕೆ ಓಕೆ, ನಮಸ್ತೆ ಮೇಡಮ್. ಸೊ ಈಗ ಈ ರಿಸೆಪ್ಷನಿಸ್ಟ್ ಹೇಳುವಾಗ ನಾವು ಜಾಸ್ತಿಯಾಗಿ ಯಾರಾದರೂ ಸ್ಟೂಡೆಂಟ್ಸ್ ಬರ್ತಾರೆ, ಅದ್ರ ಯಾರಾದರೂ ಪೇರೆಂಟ್ಸ್ ಬರ್ತಾರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೇಳಲಿಕ್ಕೆ, ಸೊ ನೀವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀರಾ? ಅವರಂದರೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಗೈಡ್ ಕೊಟ್ಟು, ಮಾರ್ಗದರ್ಶನ ಕೊಟ್ಟು, ಅವ್ರು ಈ ಸಂಸ್ಥೆಗೆ ಬರಬೇಕಂತ ಹೇಳ್ಕೊಂಡು, ಅವರಿಗೆ ಒಳ್ಳೆಯ ತರಬೇತಿಯನ್ನು ನೀಡಬೇಕಂತ ಹೇಳ್ಕೊಂಡು ಅವರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ ಅವರಿಗೆ. ಸೊ ಎಷ್ಟು ಬ್ಯಾಚಸ್ ಇದೆ ಇಲ್ಲಿ? ಅಂದರೆ ಪಿ ಯು ಸಿ ಹೇಳಿದ್ಮೇಲೆ ಸೈನ್ಸ್ ಮತ್ತು ಕಾಮರ್ಸ್. ಆ್ಯಂಡ್ ಎಷ್ಟು ಅಂದರೆ ಎಷ್ಟು ವರ್ಷದಿಂದ, ಈಗ 3 ಇಯರ್ಸ್ ಆಯ್ತಲ್ವಾ? ಓಕೆ, ಎಷ್ಟು ಬ್ಯಾಚ್ ಇದೆ ಇಲ್ಲಿ? ಬ್ಯಾಚಸ್ ಎರಡು, ಸೈನ್ಸ್ ಮತ್ತು ಕಾಮರ್ಸ್. ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಎರಡು ಬ್ಯಾಚ್ ಇದೆ ಸರ್. ಸೊ ಮಕ್ಕಳಿಗೆ ಏನಾದರೂ ಒಂದು ಡೌಟ್ಸ್ ಇರುತ್ತೆ, ಏನಾದರೂ ಒಂದು ಬುಕ್ಸ್ ರಿಲೇಟೆಡ್, ಸೊ ಆ ಥರ ನಿಮ್ಮ ಹತ್ರ ಕೂಡ ಕೇಳ್ಬೋದು, ನೋ ಪ್ರಾಬ್ಲಮ್ ಅಲ್ವಾ? ಅಂದರೆ ಅದಕ್ಕೆ ಎಲ್ಲ ಅಂದರೆ ಟೀಚರ್ಸ್ನವರೇ ಎಲ್ಲ ಗೈಡ್ ಮಾಡ್ತಾರೆ. ನಾವಿಲ್ಲಿ ಆಫೀಸಲ್ಲಿ. ಎಸ್ ಎಸ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ, ರಿಸೆಪ್ಷನಿಸ್ಟ್ ಹತ್ರ ನೀವು ಕೇಳ್ಬೋದು, ಯಾವುದೇ ಒಂದು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಬೋದು. ಓಕೆ, ಆ್ಯಂಡ್ ನೀವು ಈಚ್ ಕಡೆ ಬಂದಾಗ ಇಲ್ಲಿ ಬುಕ್ಸ್ ಇದೆ, ಲೈಬ್ರರಿ ಬುಕ್ಸ್. ಸೊ ನೀವು ಇಲ್ಲಿ ನಮ್ಮ ಮಕ್ಕಳಿಗೋಸ್ಕರನೇ ಒಂದು ರೆಡಿ ಮಾಡ್ಕೊಂಡಿದ್ದಾರೆ ಬುಕ್ಸ್ ಎಲ್ಲ ಇಟ್ಟು, ಸೊ ಓದುವವರಿಗೆ ತುಂಬಾ ಓದ್ಬೋದು. ಆ್ಯಂಡ್ ಅದು ಕೂಡ ಒಂದು ಇನ್ಫಾರ್ಮೇಷನ್ ಹೇಳ್ಬೋದು ಇದರ ಬಗ್ಗೆ. ಆ್ಯಂಡ್ ಲೈಬ್ರರಿ ಅಂತ ಹೇಳಿದ್ಮೇಲೆ ಮಕ್ಕಳು ತುಂಬಾ ಸೈಲೆಂಟ್ ಇರಬೇಕು ಅಲ್ಲಿ ಓದುವಾಗ. ಆ್ಯಂಡ್ ಅವರಿಗೆ ಯಾವುದಾದ್ರೂ ಒಂದು ಬುಕ್ಸ್ ರೆಫರ್ ಮಾಡಲಿಕ್ಕಿದ್ರೆ ಇಲ್ಲಿ ಕೂಡ ಮಾಡ್ಬೋದು, ಒಳ್ಳೆ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಲೈಬ್ರರಿ ಬಗ್ಗೆ ಹೇಳಿದ್ದೇನೆ. ಆ್ಯಂಡ್ ಈಚೆ ನೋಡಿದರೆ MD ಆಫೀಸ್, ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕೇ ಇರುತ್ತೆ ಕೆಲವೊಮ್ಮೆ. ಸೊ MD ಆಫೀಸ್ ಇಲ್ಲಿದೆ, ನೀವು ಇವ್ರ ಹತ್ರ ಕೂಡ ಇನ್ಫಾರ್ಮೇಷನ್ ಕೇಳ್ಬೋದು. ಆ್ಯಂಡ್ ಇಲ್ಲಿ ಸ್ಟ್ರೈಟ್ ಬಂದರೆ ಒಂದು ಕಾಲೇಜ್ ಆಗಲಿ ಯಾವುದೇ ಸ್ಕೂಲ್ ಆಗಲಿ ಪ್ರಿನ್ಸಿಪಲ್ ಬೇಕೇ ಬೇಕು. ಸೊ ಇದು ಕಾಲೇಜ್ ಪ್ರಿನ್ಸಿಪಲ್ನ ರೂಮ್ ಅಂತ ಹೇಳ್ಬೋದು. ಇಲ್ಲಿ ಪ್ರಿನ್ಸಿಪಲ್ ಯಾವಾಗಲೂ ಇರ್ತಾರೆ, ನಮ್ಮ ಸ್ಟೂಡೆಂಟ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದರೆ ಅವರು ಡೈರೆಕ್ಟಾಗಿ ಮಾತಾಡ್ಬೋದು. ಓಕೆ, ಆ್ಯಂಡ್ ಈಚೆ ಬಂದರೆ ಕ್ಲಾಸ್ರೂಮ್ ಈಚೆ ಈ ಒಂದು ಸೈಡ್ನಲ್ಲಿ ಕ್ಲಾಸ್ರೂಮ್ಸ್ ಎಲ್ಲ ಇರುತ್ತೆ. ಸೊ ಈ ಕ್ಲಾಸ್ರೂಮ್ಸ್ ಹೇಳಿದ್ಮೇಲೆ ತುಂಬಾ ಚೆನ್ನಾಗಿರಬೇಕು, ಯಾಕಂದರೆ ಒಂದು ಸ್ಟೂಡೆಂಟ್ಸ್ ಅವರಿಗೆ ಒಂದು ಕ್ಲಾಸ್ರೂಮ್ ಹೇಳಿದ್ಮೇಲೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರಬೇಕು. ಸೊ ಹಾಗಾಗಿ ಕ್ಲಾಸ್ರೂಮ್ ಒಳಗೆ ಹೋದರೆ ತುಂಬಾ ಚೆನ್ನಾಗಿರ್ಬೋದು ಅಂತ ನೀವು ಕೂಡ ಯೋಚನೆ ಮಾಡಿರ್ಬೋದು. ಸೊ ನಾನು ನಿಮ್ಮನ್ನು ಕ್ಲಾಸ್ರೂಮ್ ಒಳಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಓಕೆ, ವಾವ್, ಸೂಪರ್ ಕ್ಲಾಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಕ್ಕಳು ಕೂಡ ಕೂತ್ಕೊಂಡಿದ್ದಾರೆ, ಒಂದು ನೋಡಿದ್ರೆ ಮಾತಾಡ್ಸೋಣ ಸ್ವಲ್ಪ. ನಿಮ್ಮ ಹೆಸರು? ದಿವಿತ್. ದಿವಿತ್, ನಿಮ್ಮದು? ತಿಲಕ್. ಏನು ಕಲಿತಿದ್ದೀರಿ ಇಲ್ಲಿ? ಇಂಗ್ಲೀಷ್. ಇಂಗ್ಲೀಷ್, ಓಕೆ. ಹೇಗೆ ಆಗ್ತಾ ಕ್ಲಾಸಸ್ ಎಲ್ಲ? ಒಳ್ಳೆ ಆಗ್ತಾ ಒಳ್ಳೆ ಆಗ್ತಾ ಉಂಟು. ಓಕೆ, ಸೊ ಮಕ್ಕಳ ಹತ್ರ ಸ್ಟಾರ್ಟಿಂಗ್ ಕೇಳುವ ಡೈಲಾಗೆ ಹೇಗೆ ಆಗ್ತಾ ಉಂಟು ಕ್ಲಾಸ್? ಒಳ್ಳೆ ಆಗ್ತಾ ಉಂಟು. ಓಕೆ ಓಕೆ, ಈಚೆ ಬರುವಾಗ ನಮ್ಮ ಟೀಚರ್ ಕೂಡ ಇದ್ದಾರೆ, ಅವ್ರು ಪಾಠ ಮಾಡ್ತಿದ್ರು, ಬಟ್ ಏನು ಮಾಡು, ಸ್ವಲ್ಪ ಮಾತಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಸ್ಕೂಲಿನ ಬಗ್ಗೆ ಆ್ಯಂಡ್ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಇದೆ. ಆ್ಯಂಡ್ ನಮ್ಮ ಸ್ಟೂಡೆಂಟ್ ಅವ್ರ ಹತ್ರನೇ ಕೇಳ್ಬಾ, ಆ್ಯಂಡ್ ಹೇಗಾಗ್ತದೆ ಈ ಕಾಲೇಜ್? ತುಂಬ ಚೆನ್ನಾಗಾಗಿತ್ತು. ಓಕೆ, ಎಷ್ಟು ಅಂದರೆ ನೀವು ಕಾಮರ್ಸ್ ಸೈನ್ಸ್? ಕಾಮರ್ಸ್. ಕಾಮರ್ಸ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್. ಸೊ ಯಾವ ಥರ ಟೀಚರ್ಸ್ ಎಲ್ಲ ಟೀಚ್ ಮಾಡ್ತಾರೆ? ಸ್ಟೂಡೆಂಟ್ಸ್ ಕಮ್ಮಿ ಇದ್ದರೂ ಟೀಚಿಂಗ್ ಒಳ್ಳೇದು ಮಾಡ್ತಾರೆ, ಪರ್ಸ್ನಲ್ ಆಗಿ ಎಲ್ಲ ವಿಷಯವನ್ನು ಕೇಳ್ತಾರೆ, ಚೆನ್ನಾಗ್ತದೆ. ಚೆನ್ನಾಗ್ತದೆ.
ಓಕೆ, ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ, ಈಗ ನಮಗೆ ಸಹಜವಾಗಿ ಯಾವುದ್ರಲ್ಲಿ ಸಬ್ಜೆಕ್ಟ್ ಡೌಟ್ಸ್ ಬರುತ್ತೆ, ಸೊ ನಮ್ಮ ಟೀಚರ್ಸ್ ಅವ್ರ ಹತ್ರ ಕೇಳ್ಬೋದು ಡೌಟ್, ಆದರೆ ಕೆಲವೊಮ್ಮೆ ನಮಗೆ ಹೆದರಿಕೆ ಆಗುತ್ತೆ, ಸೊ ಯಾವ ಥರ ಡೌಟ್ಸ್ ಕೇಳ್ಬೋದಾ ಬೇಡವಾ ಅಂತ. ಸೊ ಅಂಥ ಫೀಲಿಂಗ್ಸ್ ಇರುವಾಗ ನೀವು ಯಾವ ಥರ ಇದು ಮಾಡ್ತೀರಾ? ಅಲ್ಲ, ನಮಗೆ ಹೆದರಿಕೆ ಇದ್ದರೂ ಸಹ ಮ್ಯಾಮ್ನವ್ರು ಕೇಳ್ತಾರೆ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಕೇಳಿ, ನಾವೇನು ಮಾಡೋದಿಲ್ಲ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್, ನಮ್ಮ ಈ ಕಾಲೇಜ್ನ ಎಸ್ ಪಿ ಎಲ್ ಇದ್ದಾರೆ, ಅವ್ರ ಹತ್ರನೂ ಕೂಡ ಒಂದು ಇನ್ಫಾರ್ಮೇಷನ್ ಕೇಳೋಣ. ಸೊ ಎಸ್ ಪಿ ಎಲ್ ಅವರು ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿದ್ದಾರೆ, ಯಾಕಂತ ಗೊತ್ತಿಲ್ಲ, ಬಟ್ ನಿಮ್ಮ ಹೆಸರು ಸರ್? ರವಿಕಿರಣ್ ಅಂತ. ರವಿಕಿರಣ್, ನೀವು ಈ ಕಾಲೇಜ್ನ ಎಸ್ ಪಿ ಎಲ್, ಸೊ ಏನು ಅನಿಸ್ತು ನಿಮಗೆ? ಇಲ್ಲ ಏನಿಲ್ಲ, ನಾವು ಈ ಸತಿ ಕಾಲೇಜ್ ಡೇ ಎಲ್ಲ ಚೆನ್ನಾಗಿ ಮಾಡಿದ್ದೇವೆ, ಅದಕ್ಕೆ ಖುಷಿ ಆಗ್ತಿದೆ ಸ್ವಲ್ಪ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಕಾಲೇಜ್ ಡೇ ಅನ್ನೋದು. ಓಕೆ, ಕಾಲೇಜ್ ಡೇಯಲ್ಲಿ ನಿಮ್ಮ ಡ್ಯಾನ್ಸ್ ಎಲ್ಲ ಇತ್ತು? ಡ್ಯಾನ್ಸ್ ಇರಲಿಲ್ಲ, ನಮ್ಮದು ಸ್ಕಿಟ್ ಇತ್ತು. ಓಕೆ, ಈಗ ನಿಮ್ಮ ಈ ಕಾಲೇಜ್ ಬಗ್ಗೆ ನೀವು ಹೇಳಿದ್ರು, ಸೊ ಟೋಟಲ್ ಆಗಿ ಏನು ಹೇಳಿದ್ರು ಅಂದರೆ ಟೋಟಲ್ ಆಗಿ ಈ ಕಾಲೇಜ್ ಬಗ್ಗೆ? ಏನಿಲ್ಲ, ನಮ್ಮ ಮುಂದೆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಕಾಲೇಜಿಗೆ ಬರೋ ಥರ ಅವ್ರಿಗೆ ಹೇಳ್ತೀನಿ, ಈ ಕಾಲೇಜ್ ಚೆನ್ನಾಗಿದೆ, ಅವ್ರು ಇಲ್ಲಿ ಬನ್ನಿ ಅಂತ ಅವ್ರಿಗೆ ಹೇಳ್ತೀನಿ. ಓಕೆ, ಈ ಅಲ್ಲ ಈಗ ಫ್ರೆಂಡ್ಸ್ ಅವರು ಬರಬೇಕು, ಹೌದು ಕರೆಕ್ಟ್, ಆದರೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನೀವು ಏನು ಹೇಳ್ತೀರಿ ನಿಮ್ಮ ಫ್ರೆಂಡ್ಸಿಗೆ, ಯಾರಾದರೂ ಅಂದರೆ ಟೆಂತ್ ಆದವರಿಗೆ ಈ ಕಾಲೇಜಿಗೆ ಬರಬೇಕಲ್ವಾ, ಸೊ ಯಾವ ಥರ ಹೇಳ್ತೀರಾ ಅವರಿಗೆ? ಮತ್ತು ಇಲ್ಲಿ ಎಲ್ಲ ಓದಲಿಕ್ಕೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಪ್ರಿನ್ಸಿಪಾಲ್ ಸರ್ ಕೂಡ ತುಂಬ ಚೆನ್ನಾಗಿ ಎಲ್ಲ ವಿಷಯಗಳನ್ನು ನಮ್ಗೆ ಹೇಳ್ತಾರೆ. ಮತ್ತು ಇಲ್ಲಿ ಗ್ರೌಂಡ್ ಇಲ್ಲ ಅನ್ನಕ್ಕಿಂತ ಗ್ರೌಂಡಿಗೆ ತಗೊಂಡೋಗಿ ಅಲ್ಲಿ ನಮಗೆ ಬೇಕಾದಂಥ ನಮಗೆ ಆಟಗಳನ್ನೆಲ್ಲ ಆಡಿಸ್ತಾರೆ. ಓಕೆ, ಮತ್ತು ಕಾಲೇಜ್ ಡೇ ಕೂಡ ಮಾಡ್ತಾರೆ. ಕಾಲೇಜ್ ಡೇ ಕೂಡ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಫ್ರೆಂಡ್ಸ್ಗೆ ಟೆಂತ್ ಆದವರಿಗೆ ಪಿ ಯು ಸಿ ಇಲ್ಲೇ ಮಾಡಿ ಅಂತ ಹೇಳ್ತಿದ್ದೀರಾ? ಓಕೆ ವೀಕ್ಷಕರೇ, ನಮ್ಮ ಸ್ಟೂಡೆಂಟ್ಸ್ ಅವ್ರ ಹತ್ರ ಕೂಡ ಕೇಳಿ ಆಯಿತು ಯಾವ ಥರ ಅಂದರೆ, ಕೆಲವೊಮ್ಮೆ ಜಾಸ್ತಿಯಾಗಿ ನಮಗೆ ಸ್ಟೂಡೆಂಟ್ಸ್ ಅವರ ಒಂದು ಮಾತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಅವ್ರು ಹೇಳಿದ್ದೇ ಒಂದು ಫೈನಲ್ ಅಂತ ಹೇಳ್ಬೋದು. ಸೊ ಅವ್ರು ಯಾಕಂದರೆ ಅವ್ರು ಕಲಿಯೋದಲ್ವಾ, ಸೊ ಹಾಗಾಗಿ ಬನ್ನಿ ಈಚೆ ಬನ್ನಿ. ಹೀಗೆ ಸ್ಟ್ರೈಟ್ ಹೋದರೆ ನಿಮಗೆ ಇಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಕ್ಲಾಸ್ 4th ಅಂತ ಹೇಳ್ಬೋದು, ಇಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಸ್ಟೈಲಿಶ್ ಆದ ಒಂದು ಕ್ಲಾಸ್ ರೂಮ್ ಅಂತ ಹೇಳ್ಬೋದು, ಸೂಪರ್ ಆಗಿರುವ ಕ್ಲಾಸ್ ರೂಮ್ ಆ್ಯಂಡ್ ಅಟ್ಮಾಸ್ಫಿಯರ್ ಕೂಡ ಸೂಪರ್ ಆಗಿದೆ. ಓಕೆ, ಆ್ಯಂಡ್ ಈಚೆ ಸ್ಟ್ರೈಟ್ ಹೋದರೆ ಈಚೆ ಬಂದರೆ ಕ್ಲಾಸ್ 2 ಅಂತಲೇ, ಬನ್ನಿ ಒಳಗೆ. ಒಂದು ಕ್ಲಾಸ್ ರೂಮ್ ಅಂತ ಹೇಳಿದ್ಮೇಲೆ ನಮಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಒಳ್ಳೆ ಕ್ಲಾಸ್ ರೂಮ್ ಅಂತ ಹೇಳ್ಬೋದು, ಆ್ಯಂಡ್ ಪ್ರೊಜೆಕ್ಟರ್ ಕೂಡ ಇದೆ. ಓಕೆ, ಕ್ಲಾಸ್ 3rd ಕೂಡ ಇದೆ. ಇದೇ ರೀತಿಯಾಗಿ ಸೇಮ್, ನಾನು ಹೇಳಬೇಕಂತಿಲ್ಲ, ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಿಮ್ಮ ಮಕ್ಕಳು ಅಂದರೆ 10th ಆದಮೇಲೆ ಜಾಸ್ತಿಯಾಗಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ಯಾವ ಕಾಲೇಜನ್ನು ಆಪ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಈ ಕಾಲೇಜಿಗೆ ಕೂಡ ಬನ್ನಿ, ನೀವು ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಿ, ನೋ ಪ್ರಾಬ್ಲಮ್, ಯಾಕಂದರೆ ನನಗೆ ಆ ಥರ ಒಂದು ಫೀಲ್ ಆಗ್ತಾ ಉಂಟು. ಓಕೆ, ಸೊ ಹೀಗೆ ಬಂದರೆ ಡೈರೆಕ್ಟಾಗಿ 5th ಅಂತ ಹೇಳ್ಬೋದು, ಇದು ಕೂಡ ಸೇಮ್, ಜಾಸ್ತಿ ಹೇಳಬೇಕಂತಿಲ್ಲ, ಇದು ಕೂಡ ಒಂದು ಕ್ಲಾಸ್ ರೂಮ್, ಸೂಪರ್ ಆಗಿದೆ, ಯಾಕಂದರೆ ಆಚೆ ಒಂದು ಗ್ಲಾಸ್ ಎಲ್ಲ ಹಾಕ್ಕೊಂಡು ಒಂದು ಸಿಟಿ ಕೂಡ ಕಾಣ್ಬೋದು, ಸೂಪರ್ ಸೂಪರ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಕಂಪ್ಯೂಟರ್ ಲ್ಯಾಬ್ ಬೇಕೇ ಬೇಕು, ಯಾವುದೇ ಒಂದು ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಒಂದು ಮಕ್ಕಳಿಗೆ ಕಂಪ್ಯೂಟರ್ ನಾಲೆಜ್ ಕೊಡಲೇಬೇಕು. ಸೊ ಹಾಗಾಗಿ ಇವರು ನಮ್ಮ ಕಂಪ್ಯೂಟರ್ ಲ್ಯಾಬ್ ಒಂದು ಮಾಡ್ಕೊಂಡಿದ್ದಾರೆ, ಬನ್ನಿ ಒಳಗೆ. ಕಂಪ್ಯೂಟರ್ ಲ್ಯಾಬ್ ಅಂತ ಹೇಳಿದ್ಮೇಲೆ ತುಂಬ ಸೈಲೆಂಟ್ ಇರಲೇಬೇಕು, ಯಾಕಂದರೆ ಅಲ್ಲಿ ಕಲಿತೇ ಇರಬೇಕು, ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಈಗಿನ ಒಂದು ಇದರಲ್ಲಿ. ಸೊ ಇಲ್ಲಿ ಅದಕ್ಕೆ ಒಂದು ಟೀಚರ್ಸ್ ಕೂಡ ಇರ್ತಾರೆ, ಸೊ ಕಂಪ್ಯೂಟರ್ ನಾಲೆಜ್ ಅಲ್ಲಿ ಕೂಡ ಸಿಗ್ಬೋದು. ಆ್ಯಂಡ್ ಕಂಪ್ಯೂಟರ್ ಹೇಳಿದ ಮೇಲೆ ಇದು ಟೋಟಲಾಗಿ ಒಂದು ತುಂಬ ಜನ ಕೂತ್ಕೊಳ್ಬೋದು. ಓಕೆ ಓಕೆ, ನೋಡಿದ್ರಲ್ಲ ಈ ಕಂಪ್ಯೂಟರ್ ಲ್ಯಾಬ್. ಓಕೆ, ಹೀಗೆ ಸ್ಟ್ರೇಟ್ ಹೋದರೆ ಸ್ಟಾಫ್ ರೂಮ್ ಒಳಗೆ ನೀವು ಬರಲೇಬೇಕು, ಯಾಕಂದರೆ ಟೀಚರ್ಸ್ ಮೇನ್, ನಮ್ಮ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಟೀಚರ್ಸ್ ಇರಲೇಬೇಕು. ಹಾಗಾಗಿ ಟೀಚರ್ಸ್ ಅವ್ರ ಹತ್ರನೇ ಕೇಳುವ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟೀಚರ್ ಇದ್ರೇ ನಮ್ಮ ಸ್ಟೂಡೆಂಟ್ಸ್ ಜಾಸ್ತಿಯಾಗಿ ಕಲಿಯುವುದು ಅಂತ ಹೇಳ್ತಾರೆ. ಓಕೆ, ನಮ್ಮ ಟೀಚರ್ಸ್ ಅವ್ರ ಹತ್ರನೇ ಕೇಳೋಣ. ಹಲೋ ಮೇಡಮ್. ನಮಸ್ತೆ. ನೀವು ಯಾವ ಸಬ್ಜೆಕ್ಟ್ ಕಲ್ಸಿ? ಎಕನಾಮಿಕ್ಸ್ ಟೀಚ್ ಮಾಡ್ತಿದ್ದೆ. ಎಕನಾಮಿಕ್ಸ್. ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಕಾಲೇಜಿಗೆ ಬಂದು? ಈ ಒಂದು ಕಾಲೇಜಲ್ಲಿ ಈಗ 2nd ವರ್ಷದಿಂದ ಟೀಚ್ ಮಾಡ್ತಿದ್ದೀನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಶರೀತಾ. ಓಕೆ, ಏನು ಯಾವ ಸಬ್ಜೆಕ್ಟ್ ನೀವು ಕಲಿಸೋದು? ಕನ್ನಡ. ಓಕೆ, ಹೇಗಿದ್ದಾರೆ ನಮ್ಮ ಮಕ್ಕಳು?
ನಮ್ಮಲ್ಲಿ ಬರುವ ಮಕ್ಕಳು ಸಾಮಾನ್ಯವಾಗಿ ನಾವು ಬುದ್ಧಿವಂತ ಎಲ್ಲ ಪ್ರತಿಷ್ಠಿತ ಕಾಲೇಜಲ್ಲಿ ತಗೊಳ್ಳುವ ಹಾಗೆ ಬುದ್ಧಿವಂತ ಮಕ್ಕಳನ್ನು ಮಾತ್ರ ನಾವು ತಗೊಳ್ತಾ ಇಲ್ಲ, ಎಲ್ಲ ಮಕ್ಕಳನ್ನು ಕೂಡ ತಗೊಳ್ತೇವೆ. ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟವರಿಗೆ ನಾವು ಅವರಿಗೆ ಬೋರ್ಡ್ ಎಕ್ಸಾಮನ್ನು ಜೊತೆಗೆ ವ್ಯಕ್ತಿತ್ವದ ಬೆಳವಣಿಗೆಗೆ ಏನೆಲ್ಲ ಬೇಕು ಅದೆಲ್ಲ ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಓಕೆ ಮೇಡಮ್, ಏನಂದರೆ ಕೆಲವು ಮಕ್ಕಳಿಗೆ ಒಂದು ಸ್ವಲ್ಪ ಡೌಟ್ಸ್ ಇರುತ್ತೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ. ಸೊ ಆವಾಗ ನೀವು ಯಾವ ಥರ ಇದು ಮಾಡ್ತೀರಾ ಅಂದರೆ, ಕೆಲವೊಮ್ಮೆ ಡೌಟ್ಸ್ ಇದ್ದರೂ ಕೂಡ ಅವರು ಅಲ್ಲೇ ಯಾಕೆ ಕೇಳೋದು ಅಂತ ತುಂಬ ಮನಸ್ಸಲ್ಲಿರುತ್ತೆ, ಆವಾಗ ನೀವು ಯಾವ ಥರ ಇದು ಮಾಡ್ತೀರಾ? ನಾವು ಸಾಮಾನ್ಯವಾಗಿ ಮಕ್ಕಳು ಮತ್ತು ಶಿಕ್ಷಕರು ಅನ್ನುವಂಥ ಅಂತರವನ್ನು ಮೇಂಟೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ಪ್ರತಿ ಸಲ ಅವ್ರಿಗೆ ಹೇಳ್ತೇವೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಅದನ್ನು ಕೇಳಬೇಕು ಅಂತ ಹೇಳ್ಕೊಂಡು. ಅದು ಅಲ್ಲದೆ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಕೇಳಿಕ್ಕೆ ಸರಿಯಾಗದಿದ್ರೆ ನಾವು ಸ್ಟಾಫ್ ರೂಮಲ್ಲಿ ಅವ್ರಿಗೆ ಲಭ್ಯವಾಗಿರ್ತೇವೆ, ಅಲ್ಲಿ ಬಂದು ಕೇಳ್ತಾರೆ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾಜಿರ ಅನ್ವರ್. ಓಕೆ, ಯಾವ ಸಬ್ಜೆಕ್ಟ್ ನೀವು ಕಲಿಸ್? ನಾನು ಹಿಂದಿ ಟೀಚ್ ಮಾಡ್ತೀನಿ. ಸೊ ಯಾವ ಥರ ಫೀಲ್ ಆಗ್ತಾ ಉಂಟು ಈ ಒಂದು ಕಾಲೇಜಲ್ಲಿ ಮಕ್ಕಳಿಗೆ ಕಲಿಸೋದು? ಒಳ್ಳೆಯ ಅನುಭವ ಸರ್. ಮತ್ತೊಂದು, ಈ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಕಾಲೇಜ್ ಇದು. ಸೊ ಎಲ್ಲ ರೀತಿಯ ಅಂದರೆ ಸಂಪರ್ಕ ಸಾಧನ ಒಳ್ಳೆಯ ರೀತಿ ಅವರಿಗೆ ಸಿಗ್ತದೆ, ಅಂದರೆ ಹತ್ತಿರ ಆಗ್ತದೆ ಕಾಲೇಜಿಗೆ. ಹಾಗೆ ಒಂದು ವಾತಾವರಣ ಒಳ್ಳೆದಿದೆ ಸರ್. ಸೊ ಮಕ್ಕಳು ಯಾರಾದರೂ ಟೆಂತ್ ಆದಮೇಲೆ ಇಲ್ಲಿ ಈ ಕಾಲೇಜಿಗೆ ಬನ್ನಿ ಅಂತ ನೀವು ಹೇಳ್ತೀರಾ? ಹೌದು ಸರ್ ಖಂಡಿತ. ಒಳ್ಳೆಯ ಸೌಲಭ್ಯ ಎಲ್ಲ ಇದೆ ಸರ್, ಮತ್ತೆ ಅನುಭವಿಸ್ತಾ ಎಲ್ಲ ಶಿಕ್ಷಕರೆಲ್ಲ ಇದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನೀವು ಏನು ಮಾಡ್ತೀರಿ ಇಲ್ಲಿ? ಯಾವ ಫಿಸಿಕ್ಸ್? ಎಷ್ಟು ವರ್ಷದಿಂದ ಇಲ್ಲಿ? ಫಸ್ಟ್ ಇಯರ್. ಬಟ್ 3 ಇಯರ್ ಎಕ್ಸ್‌ಪೀರಿಯನ್ಸ್. 3 ಇಯರ್ಸ್ ಎಕ್ಸ್‌ಪೀರಿಯನ್ಸ್. ಹೇಗೆ ಆಗ್ತುಂಟು ಒಂದು ಮಕ್ಕಳಿಗೆ ಟೀಚ್ ಮಾಡೋದು? ನೈಸ್. ಓಕೆ, ಮಕ್ಕಳು ಅಂದರೆ ಯಾವ ಥರ ಕೋಆಪ್ರೇಟ್ ಮಾಡ್ತಾರೆ? ಕೆಲವೊಮ್ಮೆ ಕೆಲವೊಂದು ಕಾಲೇಜ್ಗಳಲ್ಲಿ ಟೀಚರ್ ಬಂದರೂ ಕೂಡ ಪಾಠ ಕೇಳೋದಿಲ್ಲ, ಹಾಗಾಗಿ ಯಾವ ಥರ ಇದು ಮಾಡ್ತೀರಾ? ಕೇಳ್ತಾರೆ ಇಲ್ಲಿ ಕಮ್ಮಿ ಮಕ್ಕಳು, ನಾವು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಓಕೆ. ಸೊ ಗ್ಯಾಪ್ ಮೇಂಟೈನ್ ಇಲ್ಲ ಟೀಚರ್ಸ್ಗೆ ನಮಗೆ. ಸೊ ಅವರು ಸರಾಗವಾಗಿ ನಮ್ಮ ಹತ್ರ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸೊ ಸ್ಟಾಫ್ ಟೀಚರ್ಸ್ ಬಗ್ಗೆ ಮಾತಾಡೋದಾದರೆ ತುಂಬಾ ಇದೆ. ಸೊ ಅವರು ಸ್ಟೂಡೆಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ, ಆ್ಯಂಡ್ ಈ ಕಾಲೇಜ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬನ್ನಿ ಹೊರಗೆ. ಓಕೆ, ನಮ್ಮ ಸ್ಟಾಫ್ ಟೀಚರ್ಸ್ ಜೊತೆ ನಾವು ಮಾತಾಡಿದ್ವಿ. ಆ್ಯಂಡ್ ಟೀಚರ್ಸ್ ಮಾತಾಡುವ ಒಂದು ಸ್ಟೈಲಲ್ಲಿ ಕೂಡ ಗೊತ್ತಾಗ್ಬೋದು ಯಾಕಂದರೆ ಒಂದು ಮಕ್ಕಳಿಗೆ ಯಾವ ಥರ ಒಂದು ಟೀಚ್ ಮಾಡ್ಬೋದು ಅಂತ. ಓಕೆ, ಸೊ ಸ್ಟಾಫ್ ನಂತರ ನಾವು ಪ್ರಿನ್ಸಿಪಲ್ ಜೊತೆ ನಾವು ಮಾತಾಡಲೇಬೇಕಾಗತ್ತೆ. ಸೊ ಈ ಒಂದು ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಪ್ರಿನ್ಸಿಪಲ್ ಮೇನ್, ಸೊ ಅವ್ರ ಜೊತೆ ಮಾತಾಡಲೇಬೇಕು, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಓಕೆ, ನಾವು ಪ್ರಿನ್ಸಿಪಲ್ ಜೊತೆ ನಾವು ಮಾತಾಡಲೇಬೇಕಾಗತ್ತೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಓಕೆ ಸರ್, ಮತ್ತೆ ಹೇಗಿದ್ದೀರಾ ಸರ್? ಆರಾಮ್ ಅಲ್ವಾ? ಸೊ ಎಷ್ಟು ವರ್ಷದಿಂದ ಅಂದರೆ ಒಂದು 3ನೇ ವರ್ಷ ನಮ್ಮದು ನಡೀತಾ ಇದೆ ಕಾಲೇಜ್. ಇಲ್ಲಿ ನಾವು ಕ್ವಾಲಿಟೇಟಿವ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ನಮ್ಮ ಪ್ರಚಾರ ಸ್ವಲ್ಪ ಕಡಿಮೆ ಆದ್ದರಿಂದ ಹೆತ್ತವರಿಗೆ ಇಲ್ಲೊಂದು ಕಾಲೇಜ್ ಇದೆ, ಆದರೆ ಏನು ಫೆಸಿಲಿಟಿ ಸಿಗುತ್ತೆ ಅನ್ನೋದು ಸ್ವಲ್ಪ ಕಡಿಮೆ ಆದುದರಿಂದ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಬಟ್ ಕ್ವಾಲಿಟೇಟಿವ್ ಎಜುಕೇಷನ್ ಬಗ್ಗೆ ಪ್ರಯಾರಿಟಿ ನಮ್ಮ ಮ್ಯಾನೇಜ್ಮೆಂಟ್ನವರು ಅದೇ ಉದ್ದೇಶದಿಂದ ನಾವಿಲ್ಲಿ ಶುರು ಮಾಡಿದ್ದು. ನಮಗೆ ಇಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಇದೆ. ಸೈನ್ಸ್ನ ಮಕ್ಕಳಿಗೆ ಇಷ್ಟಪಟ್ಟರೆ ಅವರು IIT ಮತ್ತು ಆಲ್ ಇಂಡಿಯಾ ಮೆಡಿಕಲ್ ಕೋಚಿಂಗ್ ಫೆಸಿಲಿಟೀಸ್ ಕೂಡ ಇದೆ, ಅದು ಸಂಜೆ ಮೇಲೆ. ನಮ್ಮದು ಸ್ಕೂಲ್ 9:25-3:45 ತನಕ. ನೋಡುವವರಿಗೆ ಇದೊಂದು ಶಾಲೆ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಇದೆ ಅಂತ ತೋರಬಹುದು. ಬಟ್ ನಮ್ಮ ಫ್ಲೋರ್ನಲ್ಲಿ ಕಮರ್ಷಿಯಲ್ ಶಾಪ್ಸ್ ಯಾವುದೂ ಇಲ್ಲ. ಓಕೆ. ಒಂದು ಆಚೆ ಬದಿಯಿಂದ CA ಇದೆ, ಮತ್ತು ಒಂದು ಕೋಚಿಂಗ್ ಕ್ಲಾಸ್ ಇದೆ, ಮತ್ತು 3/4 ಆಫ್ ದ ಫ್ಲೋರ್ ನಾವೇ ಆಕ್ಯುಪೈ ಮಾಡಿದ್ದೇವೆ. ನಮ್ಮದು ಕಾಲೇಜ್ ಇದೆ, ಮತ್ತು ಲ್ಯಾಬ್ ಇದೆ, ಸ್ಟಾಫ್ ರೂಮ್ ಅದೆಲ್ಲ ನಮ್ಮಲ್ಲಿ ಈ ಫ್ಲೋರ್ನಲ್ಲೇ ಇದೆ. ಮತ್ತು ಒಂದು ಸರ್ತಿ ಮಕ್ಕಳು ಶಾಲೆ ಒಳಗೆ ಬಂದರೆ ಅವರು 3:45 ಮೊದಲು ಹೊರಗೆ ಹೋಗುವಾಗೆ ಇಲ್ಲ. ನಮ್ಮಲ್ಲಿ ಕೆಲವು ಮಠದಲ್ಲಿ ಉಳ್ಕೊಳ್ಳುವ ಮಕ್ಕಳು ಬರ್ತಾರೆ, ಅವರಿಗೆ ಮಾತ್ರ ಮಠಕ್ಕೆ ಹೋಗಲಿಕ್ಕೆ ಪರ್ಮಿಷನ್. ಉಳಿದವರು ಬುತ್ತಿ ಮನೆಯಿಂದ ತರಲೇಬೇಕು. ಹೋಟ್ಲಿಗೆ ಹೋಗೋದು ಅಥವಾ ಫ್ರೀ ಪಿರಿಯಡ್ ಇದ್ದಾಗ ಹೊರಗೆ ಹೋಗೋದು ಆ ಯಾವ ಪ್ರಶ್ನೆಯೂ ಇಲ್ಲ. ನಮ್ಮ ಕಾಲೇಜಿಗೆ
ನಾವು ಗ್ರೌಂಡ್ ಕೂಡ ಅಟ್ಯಾಚ್ ಮಾಡಿಕೊಂಡಿದ್ದೇವೆ. ಈಗ ಗ್ರೌಂಡ್ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಒಂದು ಉಪ್ಪೂರಿನಲ್ಲಿ ಗವರ್ಮೆಂಟ್ ಶಾಲೆ ಮತ್ತು ಇಲ್ಲಿ ನಮ್ಮ ಸರಸ್ವತಿ ಶಾಲೆ, ಎರಡು ಗ್ರೌಂಡನ್ನು ನಾವು ಇದಕ್ಕೆ ಟ್ಯಾಗ್ ಮಾಡಿಕೊಂಡಿದ್ದೇವೆ. ಸೊ ಸಪೋಸ್ ಅವರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ದೇ ಕ್ಯಾನ್ ಗೋ ಫಾರ್ ದ ಗೇಮ್ಸ್. ಇಲ್ದಿದ್ರೆ ನಾವು ಇಂಡೋರ್ ಗೇಮ್ಸ್ ಆಡಿಸ್ತಾ ಇದ್ದೇವೆ. ಪಿ ಟಿ ಪಿರಿಯಡ್ ಕೊಟ್ಟಿದ್ದೇವೆ, ಆಗ ನಾವು ಇಂಡೋರ್ ಗೇಮ್ಸ್ ಆಡಿಸ್ತಾ ಇದ್ದೇವೆ. ಇನ್ನು ಸೈನ್ಸ್ ಮಕ್ಕಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಮತ್ತು ಕಂಪ್ಯೂಟರ್ ನಾಲ್ಕು ಫುಲ್ ಫ್ಲೆಜ್ಡ್ ಲ್ಯಾಬ್ ಇದೆ. ಐ ಆಮ್ ಲಕ್ಕಿ ಟು ಗೆಟ್ ಆಲ್ ದ ಗುಡ್ ಸ್ಟಾಫ್, ರಿನೂಡ್ ಸ್ಟಾಫ್ಸ್. ನಾವು ಒಂದು ಸಬ್ಜೆಕ್ಟ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದವ್ರನ್ನ ಇನ್ನೊಂದು ಸಬ್ಜೆಕ್ಟ್ಗೆ ಕಳಿಸೋದಿಲ್ಲ. ಹನ್ನೊಂದು ಸ್ಟಾಫ್ ಇದ್ದೇವೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಡಿಫ್ರೆಂಟ್ ಅದು. ಮತ್ತು ಕೆಲವರು ಡಾಕ್ಟರೇಟ್ ಪಡೆದವರಿದ್ದಾರೆ, ಇನ್ನು ಕೆಲವರು ಇಲ್ಲಿಯೂ ಟೀಚ್ ಮಾಡ್ತಾರೆ. ನಮ್ಮ ಐ ಐ ಟಿ ಆಲ್ ಇಂಡಿಯಾ ಮೆಡಿಕಲ್ಗೂ ಟೀಚ್ ಮಾಡುವ ಅಷ್ಟು ಸಾಮರ್ಥ್ಯ ಇದೆ ಸ್ಟಾಫ್ನವರು ನಮ್ಮಲ್ಲಿ ಇದ್ದಾರೆ. ಯಾವುದೇ ವಿಚಾರಕ್ಕೂ ಆಗಲಿ, ಒಂದು ಏನಂದರೆ ಇಲ್ಲೊಂದು ಕಾಲೇಜ್ ಇದೆ ಅನ್ನೋದು, ಈ ಕಾಲೇಜಲ್ಲಿ ಇಷ್ಟು ಫೆಸಿಲಿಟಿ ಸಿಗುತ್ತೆ ಅನ್ನೋದು ಸ್ವಲ್ಪ ಗೊತ್ತಾಗೋದು ಕಡಿಮೆ ಆದ್ದರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಹೊರತು, ಮತ್ತು ನಾನು ಬೆಳಗ್ಗೆ ಬಂದರೆ ಸಂಜೆ ತನಕ ಇರ್ತೇನೆ ಇಲ್ಲಿ. ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಎಮ್ ಡಿ ಅವರು ಕೂಡ ಬೆಳಗಿನ ಸಂಜೆ ತನಕ ಇರ್ತಾರೆ. ಯಾವುದೇ ಒಂದು ಸ್ಟೂಡೆಂಟಿಗೆ ಏನೇ ಪ್ರಾಬ್ಲಮ್ ಆದರೂ ನಾವು ಅವರ ಹಿಂದೆ ತಿರುಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ದಿಸ್ ಈಸ್ ದ ಮೋಟೋ ಆಫ್ ದ ಕಾಲೇಜ್. ಸರ್, ಈಗ ಕೆಲವೊಮ್ಮೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು, ಸೊ ಆವಾಗ ಕೆಲವೊಮ್ಮೆ ಪ್ರಿನ್ಸಿಪಲ್ ಜೊತೆ ಮಾತಾಡಬೇಕು ಅಂತ ಇರುತ್ತೆ. ಸೊ ಕೆಲವೊಂದು ಕಾಲೇಜ್ಗಳಲ್ಲಿ ಅಂತಹ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ, ಅಂದರೆ ಪ್ರಿನ್ಸಿಪಲ್ ಜೊತೆ ಮಾತಾಡೋದು ಸ್ವಲ್ಪ ಹೆದರಿಕೆ ಆಗುತ್ತೆ. ಸೊ ನೀವೇನು ಹೇಳ್ತೀರಾ ನಮ್ಮ ಈ ಕಾಲೇಜ್ ಬಗ್ಗೆ, ಮಕ್ಕಳು ಡೈರೆಕ್ಟಾಗಿ ಮಾತಾಡ್ತಾರಾ ಅಲ್ಲ ಕೆಲವೊಮ್ಮೆ ಹಿಂಜರಿತಾರೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ನಾನು ಸರ್ಟಿಫಿಕೇಟ್ ಮೂವ್ ಮಾಡುವಾಗ ಮಾತ್ರ ಪ್ರಿನ್ಸಿಪಾಲ್, ಓಕೆ, ಈಗ ಡಿ ಡಿ ಪಿ ಆಫೀಸಿಗೆ ಇರುವಂಥದ್ದು ಅಂಥದ್ದು ಬಿಟ್ಟರೆ ಐ ಆಮ್ ಮೂವಿಂಗ್ ದ ಸ್ಟೂಡೆಂಟ್ಸ್. ಅವರು ಬರ್ತಾರೆ, ನಾನು ಅಲ್ಲಿ ಹೋಗಿ ಮಧ್ಯಾಹ್ನ ಏನು ತಂದಿದ್ದೀರಿ ನೋಡ್ತೇನೆ, ಬುತ್ತಿ ನೋಡೋದು ಉಂಟು ನಾನು, ಅಂದರೆ ಸುಳ್ಳು ಹೇಳಬಾರ್ದು. ಇನ್ನು ಕೆಲವು ಮಕ್ಕಳು ಬುತ್ತಿ ತಂದಿದ್ದೇನೆ ಅಥವಾ ಊಟ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಬಟ್ ಐ ವಿಲ್ ಗೋ ಟು ಈಚ್ ಕ್ಲಾಸ್ ಆ್ಯಂಡ್ ಎಲ್ ಸಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ಅವರು ಮಠಕ್ಕೆ ಹೋಗೋದಿದ್ರು ನನ್ನ ಪರ್ಮಿಷನ್ ಕೇಳಿ ಹೋಗಿ ಬರಬೇಕು ದಿನ ಹಾಗೆಯೇ, ಅದು ಒಂದೊಂದು ದಿನ ಅಂತಲ್ಲ. ಮತ್ತು ದೇ ಆರ್ ನಾಟ್ ಓನ್ಲಿ ದಿ ಸ್ಟೂಡೆಂಟ್ಸ್ ಆಗಲಿ, ಸ್ಟಾಫ್ ಆಗಲಿ, ನಮ್ಮ ಕ್ಲೆರಿಕಲ್ ಸ್ಟಾಫ್ ಆಗಲಿ, ವಿ ಆರ್ ನಮ್ದು ಮೋಟೋ ಏನಂದರೆ ವಿ ಆರ್ ಆಲ್ ಲೈಕ್ ಒನ್ ಫ್ಯಾಮಿಲಿ. ಎಸ್ ಸರ್, ತುಂಬ ಖುಷಿ ಆಯಿತು ಯಾಕಂದರೆ ಇಷ್ಟೊಂದು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರ. ನೋಡೋಣ ಇನ್ನು ಬರುವ ದಿನದಲ್ಲಿ ನಮ್ಮ ಪೇರೆಂಟ್ಸ್ಗೆ ಈ ಒಂದು ಇದು ನಿಮ್ಮ ಒಂದು ನೋಡಿಕೊಂಡು ಗ್ಯಾರಂಟಿ ಬರ್ತಾರೆ ಅಂತ ನಮ್ಮ ಒಂದು ವಿಶ್ವಾಸ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ಮ ಪ್ರಿನ್ಸಿಪಲ್ ಅವರು ಏನು ಹೇಳಿದರು ಅಂತ. ಸೊ ಪ್ರಿನ್ಸಿಪಲ್ ಹೇಳಿದ ಮಾತಲ್ಲಿ ಕೆಲವೊಮ್ಮೆ ಜಾಸ್ತಿಯಾಗಿ ನಮಗೆ ಸತ್ಯ ಕಾಣುತ್ತೆ, ಯಾಕಂದರೆ ಕ್ವಾಲಿಟಿ ನೋಡಲೇಬೇಕಾಗುತ್ತೆ. ನಮ್ಮ ಈ ಒಂದು ಕಾಲೇಜಲ್ಲಿ ಸ್ವಲ್ಪ ಮಕ್ಕಳು ಇರೋದು, ಆದರೂ ಕೂಡ ಅವ್ರು ಹೇಳಿದ ಪ್ರಕಾರ ಎಲ್ಲ ಕೂಡ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಕೂಡ ಕ್ವಾಲಿಟಿ ನೋಡಲೇಬೇಕಾಗತ್ತೆ. ಸೊ ಇಲ್ಲಿ ಬಿಲ್ಡಿಂಗಲ್ಲಿದೆ ಈ ಒಂದು ಕಾಲೇಜು, ಅದು ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಳ್ಬೇಡಿ. ಸೊ ನಿಮ್ಮ ಮಕ್ಕಳನ್ನು ನೀವು ಇಲ್ಲಿ ಕಳಿಸಿ, ನೋ ಪ್ರಾಬ್ಲಮ್, ನಾನು ಹೇಳ್ತಿದ್ದೇನೆ. ಓಕೆ, ಈಗ ಎಮ್ ಡಿ ಜೊತೆ ಮಾತಾಡಬೇಕು ಆ್ಯಂಡ್ ಈ ಒಂದು ಕಾಲೇಜ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಏನು ಅಂದರೆ ಕೆಲವೊಮ್ಮೆ ಜಾಸ್ತಿಯಾಗಿ ಅವರ ಒಂದು ಥಿಂಕಿಂಗ್ ಕೂಡ ಇರುತ್ತೆ. ಸೊ ಅವರು ಏನು ಹೇಳ್ತಾರೆ ಅಂತ ನೋಡೋಣ, ಬನ್ನಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ಸರ್, ಈಗಷ್ಟೇ ನಾನು ಪ್ರಿನ್ಸಿಪಲ್ ಜೊತೆ ಮಾತಾಡಿದೆ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಇದ್ರ ಬಗ್ಗೆ ನಮ್ಮ ಕಾಲೇಜ್ ಬಗ್ಗೆ ಯಾವ ಥರ ಫೆಸಿಲಿಟೀಸ್ ಇದೆ, ಯಾವ ಥರ ಒಂದು ಮಕ್ಕಳಿಗೆ ಒಂದು ಟ್ರೀಟ್ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲ ಹೇಳಿದರು. ಆ್ಯಂಡ್ ನಿಮ್ಮ ಬಾಯಿಂದ ನೀವೇ ಏನು ಹೇಳ್ತೀರಾ? ಸೊ ಈ ಒಂದು ಕಾಲೇಜ್ ಆ್ಯಂಡ್ ಈ ಒಂದು ಕಾಲೇಜನ್ನು ನೀವೇ ಒಂದು ಡೈರೆಕ್ಟರ್ ಅಂತ ಹೇಳ್ಬೋದು. ಸೊ 3 ವರ್ಷ ಆಯಿತು ಈ ಒಂದು ಕಾಲೇಜಿಗೆ. ಸೊ ನಿಮ್ಮ ಒಂದು ಅನಿಸಿಕೆ ಏನು ಸರ್? ನಾವು ಉಡುಪಿಯಲ್ಲಿ ಬೇಸ್ ಸಂಸ್ಥೆಯನ್ನು ಕಳೆದ 8 ವರ್ಷದಿಂದ ನಡೆಸ್ತಾಯಿದ್ದೇವೆ. ಓಕೆ. ಸೊ ಅದರಿಂದ ಎಜುಕೇಷನ್ ಸೆಕ್ಟರ್ನಲ್ಲಿ ಯಾವ ಥರ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಯಾವ ಥರದ್ದು ಪರೀಕ್ಷೆ ಕೊಡಬೇಕು, ಯಾವ ಥರದ್ದು ಗ್ರೂಮಿಂಗ್ ಬೇಕು ಅಂದರೆ 1-to-1 ಫಾಲೋಅಪ್, ಮತ್ತು ಮೆಂಟರಿಂಗ್ ಕೌನ್ಸಿಲಿಂಗ್ ಯಾವ ಥರ ಮಾಡಬೇಕು, ಅದೆಲ್ಲ ನಮಗೆ ತಿಳಿದಿರೋದ್ರಿಂದ ನಾವೊಂದು ಅಂದರೆ ಒಳ್ಳೆಯ ರೀತಿಯ ಕಾಲೇಜ್ ಒಂದು ಸ್ಥಾಪನೆ ಮಾಡಬೇಕಂತ 3 ವರ್ಷದ ಹಿಂದೆ ಶ್ರೀ ವಾಗ್ದೇವಿ ಪಿ ಯು ಕಾಲೇಜ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಓಕೆ.
ಬೇಸ್ ಸಂಸ್ಥೆಯಲ್ಲಿ ನಮಗೆ ತುಂಬ ಹೆಸರುಂಟು. ಅಂದರೆ ಪ್ರತಿ ವರ್ಷವೂ ಉಡುಪಿಯದ್ದು ಹೈಯೆಸ್ಟ್ ರ್ಯಾಂಕ್ ನಮ್ಮ ಸಂಸ್ಥೆಗೆ ಬರ್ತದೆ. ಬೇಸ್ ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ ಸಂಸ್ಥೆ ಉಡುಪಿಯ ಈ ರೀಜನ್ನಲ್ಲಿ. ನಾವು ಅದನ್ನು ನಾವು ಲಾಸ್ಟ್ 8 ವರ್ಷದಿಂದ ನಡೆಸಿದ್ದೇವೆ. ಲಾಸ್ಟ್ ಇಯರ್ ನಮಗೆ ಅದರಲ್ಲಿ ಬೋರ್ಡ್ನಲ್ಲಿ 6ನೇ ರ್ಯಾಂಕ್, ಬೋರ್ಡ್ನಲ್ಲಿ 8ನೇ ರ್ಯಾಂಕ್, ನೀಟ್ ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಸ್ಟೇಟ್ನಲ್ಲಿ 5ನೇ ರ್ಯಾಂಕ್, ಸಿ ಇ ಟಿಯಲ್ಲಿ 15ನೇ ರ್ಯಾಂಕ್, ಅದಕ್ಕಿಂತ ಮೊದಲ ವರ್ಷ ಇಂಜಿನಿಯರಿಂಗ್ನಲ್ಲಿ 6ನೇ ರ್ಯಾಂಕ್, ಅಂಥ ರ್ಯಾಂಕ್ಗಳು ಆ್ಯಕ್ಚುಲಿ ನಮ್ಮ ಸಂಸ್ಥೆಗೆ ನಮ್ಮ ಮಕ್ಕಳಿಗೆ ಬಂದಿದೆ. ಸೊ ಆದ್ದರಿಂದ ನಮಗೆ ಫುಲ್ಲು ಕಾನ್ಫಿಡೆನ್ಸ್ ಇತ್ತು, ನಾವೊಂದು ಕಾಲೇಜ್ ಸ್ಟಾರ್ಟ್ ಮಾಡಿದರೆ ನಿಜವಾಗಲೂ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ 1-to-1 ಅಟೆನ್ಷನ್ ಕೊಟ್ಟು ಅವರನ್ನು ಕಂಪ್ಲೀಟ್ ಪರ್ಸನಾಲಿಟಿ ಆಗಿ ರೂಪಿಸಿಕೊಂಡು ಮುಂದುವರೆ ಆಗಿ ನೋಡ್ಕೊಳ್ಳುವುದಂತ. ಅದಕ್ಕೋಸ್ಕರ ನಾವು ಬೆಸ್ಟ್ ಟೀಚರ್ನಲ್ಲೂ ಇದು ಮಾಡಿಕೊಂಡು ಬೆಸ್ಟ್ ಫೆಸಿಲಿಟಿ ನಾವು ನಮ್ಮಲ್ಲಿ ವ್ಯವಸ್ಥೆ ಮಾಡಿಕೊಂಡು ಕಾಲೇಜ್ ಒಂದು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಫಸ್ಟ್ ಇಯರ್ನಲ್ಲಿ ಈಗ ನಮ್ಮ ಮಕ್ಕಳ ಅಚೀವ್ಮೆಂಟ್ ಹೇಳಿದರೆ ನಿಮಗೆ ಗೊತ್ತಾಗ್ತದೆ ನಾವು ನಿಜವಾಗಲೂ ಕಾಲೇಜ್ ಮಾಡಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ. ಅಂದರೆ ಒಂದೇ ಆಗಿ ಆ್ಯಕ್ಚುಲಿ 16 ಮಕ್ಕಳು ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ ಲಾಸ್ಟ್ ಇಯರ್ನಲ್ಲಿ. ಎಲ್ಲ ಮಕ್ಕಳಿಗೆ ಅಂದರೆ 6 ಮಕ್ಕಳಿಗೆ ಡಿಸ್ಟಿಂಕ್ಷನ್ ಬಂದಿದೆ. ಬೇರೆಲ್ಲ ಮಕ್ಕಳಿಗೆ ಆ್ಯಕ್ಚುಲಿ ಅದರಲ್ಲಿ ಒಬ್ಬ ಹುಡುಗ ಬಿಟ್ಟು ಬೇರೆಲ್ಲ ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಒಬ್ಬ ಹುಡುಗ ಅವನಿಗೆ ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ 55% ಮಾರ್ಕ್ ಬಂದಿದೆ, ಆದರೆ ಥಿಯರಿ ಫಿಸಿಕ್ಸ್ನಲ್ಲಿ ಕಡಿಮೆ ಬಂದಿದ್ದರಿಂದ ಅವನು ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಾಯಿತು. ಮತ್ತು ಪ್ರೊಫೆಷನಲ್ ನಮ್ಮ ಕಾಲೇಜಿನದು ಆಬ್ಜೆಕ್ಟಿವ್ ಏನಂದರೆ ಖಾಲಿ ಮಕ್ಕಳನ್ನು ಬೋರ್ಡ್ ಎಕ್ಸಾಮ್ ಮಾತ್ರ ಪಾಸ್ ಮಾಡಿಸೋದಲ್ಲ, ಅವರದ್ದು ಜೀವನದ್ದು ಆಬ್ಜೆಕ್ಟಿವ್ ಧ್ಯೇಯ ಏನಿದೆ ಅದನ್ನು ಗುರುತಿಸಿಕೊಂಡು ಅದಕ್ಕೂ ಬೇಕಾದ ಎಲ್ಲ ಪೂರಕವಾದ ಸಪೋರ್ಟನ್ನು ನಮ್ಮ ಸಿಸ್ಟಮ್ನಲ್ಲಿ ಅಂದರೆ ಅವರಿಗೆ ಸಿಗುವ ಹಾಗೆ ನೋಡ್ಕೊಳ್ತೇವೆ. ಒಂದೇ ಆಗಿ ಅವರದ್ದು ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈಗ ನಮ್ಮಲ್ಲಿ ಪಾಸಾಗಿ ಹೋದ ಮಕ್ಕಳು ಎಲ್ಲ ಕಾಲೇಜಿನಲ್ಲಿ ಎಲ್ಲ ಇವರು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದಂದರೆ ಅವರಿಗೆ ಕಲಿಸಿದ ನಾವು ಆ ಡಿಸಿಪ್ಲಿನ್ ಅದಕ್ಕೆ ಇರೋದು, ಇನ್ನೊಂದಂದರೆ ಯಾವ ಡೆಪ್ತಿಗೆ ನಾವು ಸಬ್ಜೆಕ್ಟ್ ಕಲಿಸಿದ್ದೇವೆ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಈ ಮಕ್ಕಳು ಇಷ್ಟು ಡೆಪ್ತಿಂದ ಕಲ್ತಿದ್ದಾರೆ ಅಂತ. ಮತ್ತು ಹೆಚ್ಚಿನವರು ಹೇಳ್ಬೋದು ನಮ್ಮದು ಈ ಬಿಲ್ಡಿಂಗ್ನ ಮೇಲೆ ಇದೆ ಫೆಸಿಲಿಟೀಸ್ ಎಲ್ಲ, ಸ್ಪೋರ್ಟ್ಸ್ ಗ್ರೌಂಡ್ ಇಲ್ಲ ಅಂತ. ಸ್ಪೋರ್ಟ್ಸ್ ಗ್ರೌಂಡಿಗೋಸ್ಕರ ನಾವು ಆಲ್ರೆಡಿ ಒಂದು 2 ಶಾಲೆಗಳೊಟ್ಟಿಗೆ ಟೈಪ್ ಮಾಡ್ಕೊಂಡಿದ್ದೇವೆ. ಸೊ ಆದ್ದರಿಂದ ಯಾವ ಯಾವ ಆ್ಯಕ್ಟಿವಿಟೀಸ್ ಕೂಡ ನಾವು ಮಿಸ್ ಮಾಡಿಲ್ಲ. ಮತ್ತು ಎಲ್ಲ ಕಾಂಪಿಟೀಷನ್ಗೆ ಮಕ್ಕಳನ್ನು ನಾವು ಕಳಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕರಾಟೆ ಚಾಂಪಿಯನ್ಶಿಪ್ಗೆ ಈ ಸಲ ಮಕ್ಕಳು ಪಾರ್ಟಿಸಿಪೇಟ್ ಆಗಿದ್ದಾರೆ. ಶಾರ್ಟ್ ಪುಟ್ಗೆ ಆ್ಯಕ್ಚುಲಿ ಮಕ್ಕಳು ಹೋಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆದ್ದರಿಂದ ಡ್ರಾಯಿಂಗ್ ಕಾಂಪಿಟೀಷನಿಗೆ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೀಷನ್ ಇದು ಮಾಡಿದ್ದಾರೆ. ಸೊ ಆದ್ದರಿಂದ ಯಾವ ಆ್ಯಕ್ಟಿವಿಟೀಸು ಕೂಡ ನಾವು ಮಕ್ಕಳಿಗೆ ಡಿಪ್ರೈವ್ ಮಾಡ್ತಾ ಇಲ್ಲ, ಎಲ್ಲವನ್ನು ಆ್ಯಕ್ಚುಲಿ ಅವರಿಗೆ ನಾವು ಉತ್ತಮ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಿಮ್ಗೆ ಕೂಡ ಒಂದು ಧನ್ಯವಾದ ಈ ಕಾರ್ಯಕ್ರಮದಿಂದ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ರಾಸ್ಟ್ ಹೌಸ್ನ 4th ಫ್ಲೋರಲ್ಲಿದ್ದಾವೆ. ಸೊ 4th ಫ್ಲೋರ್ಗೆ ಯಾಕೆ ಬಂದ್ವಿ ಅಂತ ನೀವು ಕೂಡ ಯೋಚನೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ಕಿನ್ ಆ್ಯಂಡ್ ಕಾಸ್ಮೆಟಾಲಜಿ ಸೆಂಟರ್ ಇದೆ. ಸೊ ಕೆಲವೊಮ್ಮೆ ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಇರ್ಬೋದು. ಸೊ ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಬೇಕಾಗತ್ತೆ. ಸೊ ರಾಸ್ಟ್ ಅವರ್ಸ್ನಲ್ಲಿ ಈ ಒಂದು ಶಾಪ್ ಕೂಡ ಇದೆ, ಒಂದು ಡಾಕ್ಟರ್ ಕೂಡ ಇದ್ದಾರೆ, ಸೊ ಸ್ಕಿನ್ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಓಕೆ ವೀಕ್ಷಕರೇ, ಈ ಒಂದು ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಡ್ತೇವೆ, ನನ್ನ ಜೊತೆ ನೀವು ಬರಬೇಕು, ಬನ್ನಿ. ಓಕೆ ವೀಕ್ಷಕರೇ, ಇಲ್ಲಿ ಒಳಗೆ ಬಂದರೆ ನಮ್ಮ ರಿಸೆಪ್ಷನಿಸ್ಟಲ್ಲಿ ಅವ್ರ ಹತ್ರ ಕೇಳ್ಬೋದು. ಸೊ ಏನಂದರೆ ಕೆಲವೊಮ್ಮೆ ನಮಗೆ ಡೌಟ್ಸ್ ಇರುತ್ತೆ ಇಲ್ಲಿ ಬಂದ ಮೇಲೆ ಏನು ಮಾಡಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಇವರಿದ್ದಾರೆ, ಸೊ ಅವರು ಕೂಡ ಮಾತಾಡ್ಬೋದು ಏನು ಯಾವ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಸ್ಟಾರ್ಟಿಂಗಿಗೆ, ಆ್ಯಂಡ್ ಎಷ್ಟು ಗಂಟೆಗೆಲ್ಲ ಫ್ರೀ ಇರ್ತಾರೆ, ಆ್ಯಂಡ್ ಕೆಲವೊಮ್ಮೆ ಟೈಮಿಂಗ್ಸ್ ಎಲ್ಲ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಕೇಳೋಣ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಹೇಜಲ್ ಅಂತ. ಓಕೆ ಮೇಡಮ್, ಜಾಸ್ತಿಯಾಗಿ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ಜಾಸ್ತಿಯಾಗಿ ಎಷ್ಟು ಗಂಟೆ ಒಂದು ಫ್ರೀ ಟೈಮ್ ಎಲ್ಲ ಬರ್ಬೋದು? ಕೆಲವೊಮ್ಮೆ ಜಾಸ್ತಿ ಜನ ಇರ್ಬೋದು, ಸೊ ಆವಾಗ ಹೇಗೆ ಇದು ಮಾಡ್ತೀರಾ? ಥ್ರೂ ಅಪಾಯಿಂಟ್ಮೆಂಟ್ಸ್ ಬರ್ಬೋದು. ಅಪಾಯಿಂಟ್ಮೆಂಟ್ ತಗೊಂಡವರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗದು. ಮತ್ತು ನಮ್ಮದು ಮಂಡೇ ಟು ಫ್ರೈಡೇ 4-to-7 ಓಪನ್ ಇದೆ, ಸ್ಯಾಟರ್ಡೇ ಮಾರ್ನಿಂಗ್ 9:30 to 1:30 ಜಾಸ್ತಿ ಟೈಮ್ ಹಿಡಿತದೆ, ಪೇಷಂಟ್ ಇದ್ದರೆ ವೈಟ್ ಮಾಡ್ತೇವೆ, ಡಿಲೇ ಆಗ್ತದೆ ಕ್ಲೋಸಿಂಗ್ ಟೈಮ್. ಅಪಾಯಿಂಟ್ಮೆಂಟ್ ಹೇಗೆ ತಗೊಳ್ಬೋದು? ಏನಾದರೂ ಇಂಟರ್ನೆಟ್ ಫೆಸಿಲಿಟೀಸ್
ಉಂಟು. ಏನಾದರೂ ನಿಮ್ಮ ಸೈಟ್ಸ್ ಏನಾದರೂ ಇದೆಯಾ? ಡಾಕ್ಟರ್ಸ್ ಇದೆ ಸೈಟ್ ಉಂಟು. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ಮ ಜೊತೆ ಡಾಕ್ಟರ್ ಕೂಡ ಇದ್ದಾರೆ, ಸ್ಕಿನ್ ಸ್ಪೆಷಲಿಸ್ಟ್. ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಕೂಡ ಒಂದು ಸ್ವಾಗತ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಸರ್ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಳಬೇಕು. ಓಕೆ ಸರ್, ಇದು ನಾವಿಲ್ಲಿ ಬಂದ್ವಿ ಆ್ಯಂಡ್ ಕೆಲವೊಮ್ಮೆ ಸ್ಕಿನ್ ಹೇಳಿದ ಮೇಲೆ ತುಂಬ ಜನರಿಗೆ ಅದೇ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಅಲರ್ಜಿ ಎಲ್ಲ ಇರುತ್ತೆ. ಸೊ ನಿಮ್ಮ ಈ ಒಂದು ಇದರಲ್ಲಿ ಯಾವ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀರಾ? ನಮ್ಮಲ್ಲಿ ಎಲ್ಲ ಪ್ರಕಾರದ ಚರ್ಮದ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತದೆ. ಚರ್ಮ ಅಂದರೆ ಅದರ ಜೊತೆಗೆ ಕೂದಲು, ಹೇರ್ಸು ಅಥವಾ ಉಗುರು ಅಥವಾ ಬೆರಳಿಗೆ ಸಂಬಂಧ, ಇದು ನೈಲ್ಸಿಗೆ ಸಂಬಂಧಪಟ್ಟದಾಗಲಿ, ಎಲ್ಲ ಕಾಯಿಲೆಗಳಿಗೂ ಇದು ಕೊಡ್ತೇವೆ. ಹೆಚ್ಚಾಗಿ ನಮ್ಮಲ್ಲಿ ಬರುವಂಥ ಪೇಷೆಂಟ್ಗಳು ಕೆಲವೊಮ್ಮೆ ಇನ್ಫೆಕ್ಷನಿಂದ ಬರ್ತಾರೆ, ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಅದರಿಂದ ಮತ್ತು ಕೆಲವರು ಅಲರ್ಜಿ ಕಾಯಿಲೆಗಳಿಂದ ಬರೋದು ಬರ್ತಾರೆ, ಮತ್ತು ಕೆಲವರು ಕಾಸ್ಮೆಟಾಲಜಿ ಅಂದರೆ ಸೌಂದರ್ಯ ಚಿಕಿತ್ಸೆಗಾಗಿ ಬರುವವರು ಕೂಡ ಇರ್ತಾರೆ. ಅಂಥವರಲ್ಲಿ ಹೆಚ್ಚಾಗಿ ಮುಖದ ಕಲೆಗಾಗಲಿ ಅಥವಾ ಮುಖದ ಮೇಲಿನ ಅನಾವಶ್ಯ ಕೂದಲುಗಳ, ಅದೇನು ಹೇಳ್ತೇವೆ ಅಂದರೆ ಅನ್ವಾಂಟೆಡ್ ಫೇಷಿಯಲ್ ಹೇರ್ಸ್ ಅಂತ ಹೇಳ್ತೇವೆ, ಅದಕ್ಕೆ ಬರೋರು ಕೂಡ ಲೇಸರ್ ಚಿಕಿತ್ಸೆಗೆ ಅಂತ ಬರ್ತಾರೆ. ಸೊ ಅದು ಎಲ್ಲ ಪ್ರಕಾರದ ಚರ್ಮ, ಅದರ ಸ್ಕಿನ್, ಹೇರ್ಸು ಮತ್ತು ನೈಲಿಗೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಸಿಗ್ತದೆ. ಓಕೆ ಸರ್, ಕೆಲವೊಮ್ಮೆ ನಮ್ಮ ಕಸ್ಟಮರ್ಸ್ಗಳಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಕೆಲವು ಕಾಸ್ಮೆಟಿಕ್ಸ್ ಹಾಕೋದಕ್ಕಿಂತ. ನೀವು ಅಂದರೆ ಸಜೆಸ್ಟ್ ಮಾಡ್ತೀರಾ ಈ ಥರ ಒಂದು ಕಾಸ್ಮೆಟಿಕ್ಸ್ ಹಾಕಿದರೆ ಒಳ್ಳೆಯದು ಅಂತ? ಇಲ್ಲ, ನಾವು ಕಾಸ್ಮೆಟಿಕ್ ಯಾವ್ದು ಹಚ್ಚಕ್ಕಂತ ಅದರಿಂದ ಹೆಚ್ಚಾಗಿ ಅದರಿಂದ ಆಗೋ ತೊಂದರೆಗಳೇನಿದೆ ಅದರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತೇವೆ, ಅಥವಾ ಅದರಿಂದ ಬೇರೆ ಏನಾದರೂ ತೊಂದರೆ ಆಗಿದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಪಡಿಸ್ತೇವೆ. ಓಕೆ ಓಕೆ ಸರ್, ನಿಮ್ಮ ಹತ್ರ ಯಾವ ಥರ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಸರ್ ಇಲ್ಲಿ? ನಮ್ಮಲ್ಲಿ ಒಂದು ಕನ್ಸಲ್ಟೇಷನ್, ಎಲ್ಲ ವಿಧದ ಕಾಯಿಲೆಗಳಿಗೆ ಅದು ಒಂದು ಸಮಾಲೋಚನೆ ಮಾಡಿ ಅದಕ್ಕೆ ಬೇಕಾದ ಮೆಡಿಸಿನ್ ಬರೆದು ಕೊಡುವಂಥ ಒಂದು, ಮತ್ತು ಕೆಲವೊಂದು ಟ್ರೀಟ್ಮೆಂಟ್ ಹೇಳ್ತೇವೆ. ಅದೀಗ ಅದೇ ಆವಾಗ ಹೇಳಿದ ಅನ್ವಾಂಟೆಡ್ ಫೇಷಿಯಲ್ ಹೇರ್ಸ್ ಆಗಲಿ, ಅನಾವಶ್ಯಕ ಕೂದಲಾಗಲಿ ಅಥವಾ ಮೊಡವೆ ಆಗಲಿ ಅಥವಾ ಮೊಡವೆ ಕಲೆ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ. ಅದು ಮೈಕ್ರೋಡರ್ಮರಿಷನ್ ಅಂತ ಇರ್ಬೋದು, ಅಥವಾ ನಮ್ಮ ಮೈಕ್ರೋ ನೀಡ್ಲಿಂಗ್ ಅಂತ ಹೇಳ್ತೇವೆ, ಅಥವಾ ಲೇಸರ್ ಹೇರ್ ರಿಮೂವಲ್ ಇರ್ಬೋದು, ಅಥವಾ ಬೇರೆ ಕೆಮಿಕಲ್ ಪೀಲಿಂಗ್ ಅಥವಾ ಕೆಮಿಕಲ್ ರೀಜುನೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೇವೆ, ಅದು ಮುಖದಲ್ಲಿರೋ ಕಲೆ ಅಥವಾ ಸುಕ್ಕುಗಳಿಗೆ ಅದಕ್ಕೆ ಬೇಕಾದ ಇದು ನಾವು ಕೊಡ್ತೇವೆ. ಓಕೆ, ಸೊ ಯಾವ ಥರ ಅಂದರೆ ಟೈಮಿಂಗ್ಸ್ ಏನು ಸರ್ ನಿಮ್ಮ ಒಂದು ಅವೈಲೇಬಿಲಿಟಿ ಇಲ್ಲಿ? ನಾನು ಪ್ರತಿದಿನ ಸಾಯಂಕಾಲ 4-7 ಗಂಟೆವರೆಗೆ ಇರ್ತೇನೆ, ಶನಿವಾರ ದಿನ ಆದರೆ ಬೆಳಿಗ್ಗೆ 9:30-1:30 ಇರ್ತೇನೆ. ಓಕೆ, ಸೊ ಕೆಲವೊಮ್ಮೆ ಕಸ್ಟಮರ್ಸ್ಗಳಿಗೆ ಸ್ವಲ್ಪ ಕೆಲವೊಂದು ಹೇಳಲಿಕ್ಕಾಗಲ್ಲ, ಈ ಕೆಲವೊಂದು ಸಿಸ್ಟಮ್ಸ್ ಅಂದರೆ ಹೇಳ್ಬೋದಾ ಅಂತ ರೀತಿ ಕೆಲವೊಮ್ಮೆ ಇರುತ್ತೆ ನಮ್ಮ ಕಸ್ಟಮರ್ಸ್ಗಳಿಗೆ. ಅದಕ್ಕೆ ಹೇಳ್ತಾರೆ ಡಾಕ್ಟರ್ ಹತ್ರ ಯಾವುದನ್ನು ಮುಚ್ಚುಮರೆ ಮಾಡ್ಕೋಬಾರ್ದು ಅಂತ. ಅದು ಇದಿರಲಿ, ನಿಮ್ಮ ಚರ್ಮ ಸಮಸ್ಯೆ ಇರಲಿ ಅಥವಾ ನಿಮ್ಮ ಲೈಂಗಿಕ ರೋಗದ ಸಮಸ್ಯೆ ಇರಲಿ ಅಥವಾ ಬೇರೆ ಯಾವುದೇ ಸಮಸ್ಯೆ ಇರಲಿ, ಯಾಕಂದರೆ ಒಮ್ಮೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಬಂದಾಗ ಅವರು ಸ್ಕಿನ್, ಆಮೇಲೆ ಲೈಂಗಿಕ ರೋಗ ಮತ್ತು ಲೆಪ್ರಸಿ, ಮೂರು ವಿಧ ಕಾಯಿಲೆಗೂ ಸಂಬಂಧಪಟ್ಟೋದ್ರಿಂದ ಅವ್ರ ಹತ್ರ ಮುಚ್ಚುಮರೆ ಮಾಡಿದರೆ ನಾಳೆ ಪೇಷಂಟಿಗೆ ತೊಂದರೆ ಆಗ್ತದೆ. ಹೌದೌದು. ಓಕೆ ಓಕೆ ಸರ್, ನಾನು ಹಾಗೆ ಕೇಳಿದಾಗೆ ಯಾವ ಥರ ಟ್ರೀಟ್ಮೆಂಟ್ಸ್ ಅಲ್ಲಿದೆ ಇಲ್ಲಿ? ಲೇಸರ್ ಟ್ರೀಟ್ಮೆಂಟ್ಸ್ ಕೂಡ ಇದೆ, ಅದು ಯಾವ ಥರ ವರ್ಕ್ ಆಗ್ಬೋದು ಸರ್? ಲೇಸರ್ ಟ್ರೀಟ್ಮೆಂಟು ಮೇಯ್ನ್ಲಿ ನಾವು ಕೊಡುವಂಥದ್ದು ಅನ್ವಾಂಟೆಡ್ ಫೇಷಿಯಲ್ ಹೇರ್, ಅನಾವಶ್ಯಕ ಕೂದಲು ಅದಕ್ಕಂತ, ಅದು ಅದಕ್ಕೆ ಲೇಸರ್ ಹೇರ್ ರಿಮೂವಲ್ ಅಂತ ಹೇಳ್ತೇವೆ. ಓಕೆ, ಇದು ಪೇಷೆಂಟಿಗೆ ಒಂದು 6-8 ಸತಿ ಆದರೂ ಮಾಡಬೇಕಾಗ್ತದೆ. ಒಂದು ಸತಿ ಗುಣ ಆಗುವ ಕಾಯಿಲೆ ಅಲ್ಲ, ಪ್ರತಿ ಸತಿ ಮಾಡಿದಾಗ ಕೂದಲು ಎಷ್ಟು ಹೊರಗಡೆ ಕಾಣಿಸ್ತದೋ, ಡಾರ್ಕ್ ಆಗಿರ್ತದೆ, ಆ ಕೂದಲು ಕಡಿಮೆ ಆಗ್ತದೆ, ಮತ್ತೆ 1-1.5 ತಿಂಗಳು ಗ್ಯಾಪಲ್ಲಿ ಇನ್ನೊಮ್ಮೆ ಮಾಡಿಸ್ಬೇಕಾಗ್ತದೆ. ಸೊ ಆವಾಗ ಮಾಡಿದಾಗ ಅದು ಪರ್ಮನೆಂಟ್ ಹೇರ್ ರಿಡಕ್ಷನ್ ಅಂತ ಹೇಳ್ತೇವೆ, 6-8 ಸಿಟ್ಟಿಂಗ್ ಆಗ್ಬೋದು, ಕೆಲವು ಪೇಷೆಂಟ್ಗೆ ಒಂದು 2 ಸಿಟ್ಟಿಂಗ್ ಎಕ್ಸ್ಟ್ರಾನೂ ಬೇಕಾಗ್ಬೋದು. ಆವಾಗ ಕೂದಲುಗಳ ಸಾಂದ್ರತೆ ಮತ್ತು ಅದರ ಇದು ಡಾರ್ಕ್ನೆಸ್ ಎರಡು ಕಡಿಮೆ ಆಗ್ತದೆ. ಕಡಿಮೆ. ನಮ್ಮಲ್ಲಿ ಪೂವ ಥೆರಪಿ ಅಂತ ಹೇಳ್ತೇವೆ, ಅದು ಅಲ್ಟ್ರಾವಯೊಲೆಟ್ ಎ ಅಥವಾ ಬಿ ರೇಸನ್ನು, ಅದು ಹೆಚ್ಚಾಗಿ ವಿಟಿಲಿಗೋ ಅಥವಾ ತೊನ್ನು ರೋಗಕ್ಕಾಗಿ ಅಥವಾ ಸೋರಿಯಾಸಿಸ್ ಅಂತ ಕಾಯಿಲೆಗೆ ಅದಕ್ಕೆ ಉಪಯೋಗಿಸ್ತೇವೆ. ಅದಾದರೆ ವಾರದಲ್ಲಿ 3-4 ಬಾರಿ ಬಂದು ಅದು ಚಿಕಿತ್ಸೆ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಒಂದು 5-10 ನಿಮಿಷದ ಕೆಲಸ ಅಷ್ಟೇ. ಬಟ್ ಅದು ಅದೇನಂದರೆ ಈ ಕಾಯಿಲೆಗಳು ಸ್ವಲ್ಪ ತುಂಬ ಟೈಮಲ್ಲಿ ಇರೋದ್ರಿಂದ ಪೇಷೆಂಟಿಗೆ 1-6 ತಿಂಗಳವರೆಗೆ ಅದು ಚಿಕಿತ್ಸೆ ಮಾಡಬೇಕಾಗ್ತದೆ. ಓಕೆ ಓಕೆ ಓಕೆ
ಓಕೆ ಸರ್, ಈಗ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಈ ಬಿಲ್ಡಿಂಗ್ ರೌಟಮ್ ಒಂದು ವಿಶೇಷ ಕಾರ್ಯಕ್ರಮ, ಇದರಲ್ಲಿ ಕೆಲವು ಕಸ್ಟಮರ್ಸ್ಗಳಿಗೆ ಸ್ವಲ್ಪ ಡೌಟ್ಸ್ ಇದೆ, ಯಾವ ಅಂಗಡಿ ಎಲ್ಲಿ ಅಂತ ಸ್ವಲ್ಪ ಡೌಟ್ಸ್ ಎಲ್ಲ ಇರುತ್ತೆ. ಸೊ ನೀವೇನು ಹೇಳ್ತೀರಾ ಕಸ್ಟಮರ್ಸ್ಗಳಿಗೆ, ಇನ್ನು ಬರುವ ಕಸ್ಟಮರ್ಸ್ಗಳಿಗೆ? ರಾಜ್ಯ ವರ್ಷದಲ್ಲಿ 4ನೇ ಮಹಡಿಯಲ್ಲಿ ಸ್ಕಿನ್ ಸಿಂಪಲಿಸ್ಟ್ ಆಗಿ ಇದ್ದೇನೆ. ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅವರು ಯಾವುದೇ ತೊಂದರೆ ಇದ್ದರೂ ಕೂಡ ಅವರು ಸಾಯಂಕಾಲ ಟೈಮಲ್ಲಿ ಇಲ್ಲಿ ಬಂದು ಭೇಟಿ ಆಗ್ಬೋದು. ಓಕೆ 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 ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ರಾಜ್ ಟವರ್ಸ್ ಬಿಲ್ಡಿಂಗ್ನಲ್ಲಿದ್ದೇವೆ ಆ್ಯಂಡ್ ಫೋರ್ತ್ ಫ್ಲೋರ್ನಲ್ಲಿದ್ದೇವೆ. ಈಗಾಗಲೇ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಜೊತೆ ಮಾತಾಡಿದ್ವಿ. ಆ್ಯಂಡ್ ನಂತರ ನೆಕ್ಸ್ಟ್ ಬರೋದು ಟ್ರಾವೆಲ್ ವರ್ಲ್ಡ್. ಓಕೆ, ಟ್ರಾವೆಲ್ ವರ್ಲ್ಡ್ ಅಂತ ಹೇಳಿದ್ಮೇಲೆ ನಾವು ಎಲ್ಲಿಗಾದರೂ ದೂರ ಪ್ರಯಾಣ ಹೋಗಬೇಕಾದ್ರೆ ಏನೋ ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಇವರು ನಮಗೆ ಹೆಲ್ಪ್ ಆಗ್ತಾರೆ. ಸೊ ಟ್ರಾವೆಲ್ ವರ್ಲ್ಡ್ನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಒಂದು ವೀಸಾ ಅಸಿಸ್ಟೆನ್ಸ್ ಆಗಲಿ, ಪಾಸ್ಪೋರ್ಟ್ ಸರ್ವಿಸ್ ಆಗಲಿ, ಇಮಿಗ್ರೇಷನ್ ಸರ್ವಿಸ್ ಆಗಲಿ, ಪ್ಲೇಸ್ಮೆಂಟ್ ಸರ್ವಿಸಸ್, ಟೂರ್ಸ್ ಪ್ಯಾಕೇಜಸ್, ಡೊಮೆಸ್ಟಿಕ್ ಆಗಲಿ, ಇಂಟರ್ನ್ಯಾಷನಲ್ ಆಗಲಿ, ಟಿಕೆಟಿಂಗ್ ಸರ್ವಿಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ಸ್, ಕಾರ್, ಬಸ್, ರೆಂಟಲ್, ಹೀಗೆ ರಿಯಲ್ ಎಸ್ಟೇಟ್ ಸರ್ವಿಸಸ್ ಇದೆಲ್ಲ ಈ ಒಂದು ಇದರಲ್ಲಿ ಸಿಗ್ಬೋದು. ಆ್ಯಂಡ್ ಕೆಲವೊಮ್ಮೆ ನಮಗೆ ಡೌಟ್ಸ್ ಎಲ್ಲ ಇರ್ಬೋದು ಯಾವ ಥರ ಇದು ಇವರೆಲ್ಲ ಮಾಡ್ಬೋದು ಅಂತ. ಸೊ ಇಲ್ಲಿ ಪ್ರೊಪ್ರೈಟರ್ ಕೂಡ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಬೋದು. ಯಾಕಂದರೆ ಕೆಲವೊಮ್ಮೆ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋದು ನಿಮ್ಮ ಒಂದು ಕರ್ತವ್ಯ ಆಗುತ್ತೆ. ಸೊ ಅವ್ರ ಹತ್ರ ಹೋಗಿ ನೀವು ಯಾವ ಥರ ಒಂದು ನಿಮ್ಮಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ಅವ್ರ ಹತ್ರ ಹೇಳಿದರೆ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಡ್ತಾರೆ. ಆ್ಯಂಡ್ ಇದರ ಪ್ರಕಾರ ನಮ್ಮ ಈ ವೀಸಾ ಅಂತ ಹೇಳಿದ್ಮೇಲೆ ಎಲ್ಲವೂ ಕೂಡ ಬರುತ್ತೆ. ಅದರಲ್ಲಿ ಪಾಸ್ಪೋರ್ಟ್ ಆಗಲಿ, ನಮಗೆ ಯಾವುದಾದ್ರೂ ಒಂದು ಹೊರ ಕಂಟ್ರೀಸ್ ಹೋಗೋದಾದರೂ ಕೂಡ ನಿಮಗೆ ವೀಸಾ ಕೂಡ ಇಲ್ಲಿ ಮಾಡ್ತಾರೆ. ಸೊ ಪಾಸ್ಪೋರ್ಟ್ಸ್ ಆಗಲಿ, ಇಮಿಗ್ರೇಷನ್, ಪ್ಲೇಸ್ಮೆಂಟ್ ಸರ್ವಿಸಸ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಓಕೆ, ಸೊ ಇಲ್ಲಿ ಕೂಡ ಎಲ್ಲ ಫೆಸಿಲಿಟೀಸ್ ಕೂಡ ಸಿಗ್ಬೋದು. ಟ್ರಾವೆಲ್ ವರ್ಲ್ಡ್ ಆಫೀಸ್ ಹೇಗಿದೆ ಅಂತ ನೋಡಿ ಬನ್ನಿ. ಆ್ಯಂಡ್ ಕೆಲವೊಮ್ಮೆ ಸ್ವಲ್ಪ ಡೌಟ್ಸ್ ಇರ್ಬೋದು ಯಾವ ಥರ ಅಂತ. ಸೊ ಇಲ್ಲಿ ಇವ್ರ ಹತ್ರ ಕೂಡ ಕೇಳ್ಬೋದು ಆ್ಯಂಡ್ ಯಾವ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ತೀರಾ ಅಂತ. ಬಟ್ ಕೆಲವೊಮ್ಮೆ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಅವರೇ ಬೇಕಾಗುತ್ತೆ, ಯಾರು ಕೂಡ ಬೇರೆಯವ್ರ ನಾವು ಕೇಳಲಿಕ್ಕಾಗಲ್ಲ. ಇಲ್ಲಿ ನಿಮಗೆ ಹೊರ ದೇಶಕ್ಕೆ ಹೋಗೋದಾದರೂ ಕೂಡ ಕೆಲವೊಂದು ಫಾರ್ಮಲಿಟೀಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರಲೇಬೇಕು. ವೀಕ್ಷಕರೇ, ಟ್ರಾವೆಲ್ ವರ್ಲ್ಡ್ ಇದನ್ನು ನೋಡ್ಕೊಂಡು ಬಂದ್ವಿ. ಸೊ ಏನೇ ಒಂದು ಪಾಸ್ಪೋರ್ಟ್ ಆಗಲಿ, ವೀಸಾ ಆಗಲಿ, ಇಮಿಗ್ರೇಷನ್ ಸರ್ವಿಸ್ ಆಗಲಿ, ಪ್ಲೇಸ್ಮೆಂಟ್ ಸರ್ವಿಸ್ ಆಗಲಿ, ಟೂರ್ಸ್ ಪ್ಯಾಕೇಜ್ ಆಗಲಿ, ಯಾವುದೇ ಆಗಲಿ, ನೀವು ಇಲ್ಲಿ ಬಂದು ಜಸ್ಟ್ ಇನ್ಫಾರ್ಮೇಷನ್ ಕೇಳಿ ನಿಮ್ಮ ಒಂದು ಟೂರನ್ನು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ರಾಜ್ ಟವರ್ಸ್ನ ಸೆಕೆಂಡ್ ಫ್ಲೋರಲ್ಲಿದ್ದೇವೆ. ಆ್ಯಂಡ್ ಈಗ ಸಾರ್ಥಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಕಂಪ್ಯೂಟರೈಸ್ಡ್ ಕ್ಲಿನಿಕಲ್ ಲ್ಯಾಬೊರೇಟ್ರಿ ಹತ್ರ ಇದ್ದೇವೆ. ಸೊ ಈ ಒಂದು ಫೆಸಿಲಿಟೀಸ್ ಏನು, ಇನ್ಫಾರ್ಮೇಷನ್ ಏನು ಅಂತ ಕೊಡ್ತೇವೆ. ಆ್ಯಂಡ್ ನೀವು ನನ್ನ ಜೊತೆ ಬರಬೇಕೀಗ ಬನ್ನಿ. ಬಿಲ್ಡಿಂಗ್ ರೌಂಡಪ್ ಹೇಳಿದ್ಮೇಲೆ ಎಲ್ಲ ಅಂಗಡಿಗಳು ಎಲ್ಲ ಇರುತ್ತೆ. ಆದರೂ ಕೂಡ ಕೆಲವೊಂದು ಅಂಗಡಿಗಳು ಯಾವ ಥರ ಫೆಸಿಲಿಟೀಸ್ ಎಲ್ಲ ಕೊಡ್ಬೋದು, ಯಾವ ಥರ ಪ್ರಾಡಕ್ಟ್ ಸಿಗ್ಬೋದು ಅಂತ ನಮ್ಮಲ್ಲಿ ಕೆಲವೊಮ್ಮೆ ಡೌಟ್ಸ್ ಎಲ್ಲ ಇರುತ್ತೆ. ಸೊ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಭಟ್ ಅಂತೇಳಿ. ಮೇನ್ ಇಲ್ಲೇ ನಮ್ಮದು ಲೋಕಲ್ ಕಲ್ಯಾಣಪುರ ನಾವಿರೋದು. ಓಕೆ. ಸೊ ಅದರಲ್ಲಿ ಇಲ್ಲಿಗೆ ಸ್ಟಾರ್ಟ್ ಆಗಿ 6-7 months ಆಯಿತು ಸರ್. 7 months. ಹೌದು. ಇದ್ರ ಮುಂಚೆ ಒಂದು 10 years ಪಾಲಿಟಿ ಕಂಟ್ರೋಲ್ ಆ ಡಿಪಾರ್ಟ್ಮೆಂಟಲ್ಲಿದೆ ನಾನು, ಇದರಲ್ಲಿ ಡಯಾಗ್ನೋಸ್ಟಿಕ್ ಡಿವಿಷನ್ ಅಲ್ಲಿ. ಓಕೆ. ಅದ್ರ ಮುಂಚೆ 5 years ಒಂದು ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಇನ್ಚಾರ್ಜ್ ಆಗಿದ್ದೆ. ಓಕೆ. ಸೊ ಫೈನಲಿ ನಮ್ಮ ಊರವರಿಗೆ ಏನಾದರೂ ಹೆಲ್ಪ್ ಆಗೋದಿದ್ರೆ ಒಳ್ಳೇದಂತ ಫೈನಲಿ ಡಿಸೈಡ್ ಮಾಡಿದ್ದೆ ಸರ್. ಓಕೆ ಸರ್, ಇಲ್ಲಿ ಯಾವ ಥರ ಅಂದರೆ ಓನ್ಲಿ ಬ್ಲಡ್ ಟೆಸ್ಟ್ ಮಾತ್ರ ಅಲ್ಲ, ಏನಾದರೂ ಬೇರೆ? ಇಲ್ಲ, ರಿಲೇಟೆಡ್ ಈಗ ಡಯಾಗ್ನೋಸ್ಟಿಕ್ ಅಂದ್ರೆ ನಿಮಗೆ ಬ್ಲಡ್, ಯೂರಿನ್, ಸ್ಪುಟಮ್ ಎಲ್ಲ ಟೆಸ್ಟ್ ಬರುತ್ತೆ. ಓಕೆ ಓಕೆ. ಸೊ ಅದೆಲ್ಲ ಟೆಸ್ಟ್ ಮಾಡ್ತೀವಿ. ಓಕೆ.
ಎಷ್ಟು ಅಂದರೆ ಕೆಲವೊಮ್ಮೆ ಒಂದು ಸ್ವಲ್ಪ ಟೈಮ್ ತಾಗುತ್ತೆ ಅಂದರೆ ಟೆಸ್ಟ್ ಆದಮೇಲೆ ಒಂದು 4 to 5 days. ಸೊ ಕೆಲವು ಕಸ್ಟಮರ್ಸ್ಗಳಿಗೆ ಬೇಗ ಸಿಗಬೇಕು ಯಾವ ಥರ ಅಂದರೆ ಕೆಲವೆಲ್ಲ ಇರುತ್ತೆ ನಮ್ಮ ಮೈಂಡಲ್ಲಿ. ಸೊ ಅವರಿಗೆ ಏನು ಹೇಳ್ತೀರಾ ಕಸ್ಟಮರ್ಗಳಿಗೆ? ಇಲ್ಲ, ಎಮರ್ಜೆನ್ಸಿ ಇರುವಂಥದ್ದು ಏನೇನಿದೆ ಏನಾದರೂ ಒಂದು ಈಗ ರೋಗ ಬಂದರೆ ಇದನ್ನು ನೋಡಲಿಕ್ಕೆ ಎಮರ್ಜೆನ್ಸಿಗೆ, ಫಾರ್ ಎಕ್ಸಾಂಪಲ್ ಈಗ ಜ್ವರ ಆ ಥರ ಇರೋದಕ್ಕೆಲ್ಲ ಇಮಿಡಿಯೇಟ್ ನಮ್ದು ರಿಪೋರ್ಟ್ ಸಿಗುತ್ತೆ ಇಲ್ಲಿ. ಇನ್ನು ಕೆಲವೊಂದು ಇದೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಆ ಥರದ್ದೆಲ್ಲ ಅದು ಎಮರ್ಜೆನ್ಸಿ ಅಂತಿರಲ್ಲ. ಸೊ ಡಾಕ್ಟರ್ ಆಲ್ಸೋ ಹೀ ಕ್ಯಾನ್ ವೇಟ್ ಫಾರ್ 3-4 days. ಓಕೆ, ಅಂಥದ್ದೆಲ್ಲ ನಾವು ಬಾಂಬೆಗೆಲ್ಲ ಕಳಿಸಿಬಿಟ್ಟು ಟೈಅಪ್ ಮಾಡ್ಕೊಳ್ತೀವಿ. ಸರ್, ಏನೆಲ್ಲ ಸ್ಪೆಷಾಲಿಟಿ ಈ ಒಂದು ನಿಮ್ಮ ಇದರಲ್ಲಿ? ಇಲ್ಲಿ ಮುಖ್ಯವಾಗಿ ನಿಮಗೆ ಹೇಗಂದರೆ ಈ ಜನರಲ್ ಚೆಕಪ್ ಅಂತ ಏನು ಹೇಳ್ತೀವಿ. ಈಗ ನಾವು ಇದನ್ನು ಡಯಾಗ್ನೋಸ್ಟಿಕಲ್ಲಿ 2 ಥರ ನಾವು ಟೆಸ್ಟ್ ಮಾಡ್ಕೊಳ್ಬೋದು. ಒಂದು ಏನಾದರೂ ಒಂದು ರೋಗ ಬಂದರೆ ಅದು ಯಾವ ಕಾರಣಕ್ಕೆ ಬಂದಿದೆ ಅಂತೇಳಿ ಒಂದು ನೋಡ್ಬೋದು. ಇನ್ನೊಂದು ಮುಂದೆ ಬರಬಹುದಂಥ ರೋಗವನ್ನು ಮುಂಚಿತವಾಗಿ ನಾವು ನೋಡ್ಕೊಳ್ಬೋದು ಏನೇನು ಟೆಸ್ಟ್ ಹೇಳಿ. ಸೊ ಆ ಥರದ್ದು ಎಲ್ಲ ಪ್ರೊಫೈಲ್ಸ್ಗಳು ಇದರಲ್ಲಿದೆ. ಜನರಲ್ ಹೆಲ್ತ್ ಚೆಕಪ್, ಮಾಸ್ಟ್ ಹೆಲ್ತ್ ಚೆಕಪ್, ಈಗ ಡಯಾಬಿಟಿಕ್ ಪ್ರೊಫೈಲ್. ಮುಖ್ಯವಾಗಿ ಈಗೆಲ್ಲ ಇರೋದೆಲ್ಲ ಡಯಾಬಿಟಿಕ್ ತುಂಬ ಟೆನ್ಷನ್ ತಗೊಳ್ತಾರೆ. ಸೊ ಅಂಥವರಿಗೆಲ್ಲ ಫುಲ್ ಪ್ಯಾಕೇಜ್ ಇದೆ. ಅದೇ ಥರ ಕೊಲೆಸ್ಟ್ರಾಲ್, ಈಗ ನಿಮಗೆ ಒಬೆಸಿಟಿ, ಈಗ ತುಂಬ ದಪ್ಪ ಆಗಿರ್ತಾರೆ, ವೇಟ್ ಏನಾಗಿರುತ್ತೆ, ಆ ಒಂದು ಇದಿದೆ, ಪ್ರೊಫೈಲ್ಸ್ ಇದೆ. ಆಮೇಲೆ ಲಿವರ್ ಆಲ್ಕೋಹಾಲಿಕ್ ಪ್ರೊಫೈಲ್ ಅಂತ ಮಾಡ್ತೀವಿ. ಈಗಿನ ಜನ್ರೇಷನ್ ಗೊತ್ತಿದೆ. ಸೊ ಅದಕ್ಕೆ ಇದು ಮುಂಚಿತವಾಗಿ ಗೊತ್ತಾಗ್ಲಿಕ್ಕೆಲ್ಲ ಅದೆಲ್ಲ ಆಲ್ಕೋಹಾಲಿಕ್ ಪ್ರೊಫೈಲ್ ಎಲ್ಲ ಮಾಡ್ತೀವಿ. ಸರ್, ಯಾವ ಥರ ಇಕ್ವಿಪ್ಮೆಂಟ್ಸ್ ಇಲ್ಲಿದೆ ಸರ್? ಇದು ಕಂಪ್ಯೂಟರೈಸ್ಡ್ ಲ್ಯಾಬ್ ಅಂತ ಹೇಳ್ತೀವಿ. ಮುಂಚೆ ಎಲ್ಲ ಮ್ಯಾನುವಲ್ ಮೆಥಡಲ್ಲೆಲ್ಲ ಮಾಡ್ತಿದ್ವಿ, ಈಗ ಹಾಗೆಲ್ಲ. ಪ್ರತಿಯೊಂದು ನಮ್ಮದು ಈಗ ಇನ್ಸ್ಟ್ರೂಮೆಂಟ್, ಈಗಿರೋದು ಇದು ಎರ್ಬಾ ಅಂತ ಹೇಳಿ ಜರ್ಮನಿ ಅಂತ ಒಂದು ಇನ್ಸ್ಟ್ರೂಮೆಂಟ್, ಆಮೇಲೆ ಸಿಸ್ಮ್ಯಾಕ್ಸ್ ಅಂತೇಳಿ ಜಪಾನಿಂದ ಒಂದು ಇನ್ಸ್ಟ್ರೂಮೆಂಟ್. ಸೊ ಎಲ್ಲ ಈಗ ಹಿಮೆಟಾಲಜಿ ಅಂತ ಹೇಳ್ತೀವಿ, ಬಯೋಕೆಮಿಸ್ಟ್ರಿ, ಎಲ್ಲ ಕಂಪ್ಯೂಟರೈಸ್ಡ್ ಅಂದರೆ ಫುಲ್ ಇನ್ಸ್ಟ್ರೂಮೆಂಟಲ್ಲೇ ಆಗುವಂಥದ್ದು ಎಲ್ಲ. ಓಕೆ ಓಕೆ. ಸೊ ಏನು ಹೇಳ್ತೀರಾ ಸರ್ ಕಸ್ಟಮರ್ಗಳಿಗೆ? ಅಂದರೆ 7 months ಆದದಷ್ಟೇ. ಸೊ ನೀವು ಏನು ಇಷ್ಟಪಡ್ತೀರಾ ಹೇಳಿಕೆ? ಇಲ್ಲ, ಈ ಜನರಿಗೆ ಹೇಗಂದರೆ ಆದಷ್ಟು ಇಲ್ಲಿ ಉಡುಪಿಯಲ್ಲಿ ಬೇರೆ ಎಲ್ಲ ಲ್ಯಾಬ್ ಎಲ್ಲ ಇದೆ ಹಾಗೆ ಇರುತ್ತೆ, ಆದರೆ ಆದಷ್ಟು ಜನರು ಅವರೇ ಆಗಿ ಬಂದು ನಮ್ಮ ಈಗ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು, ನಮ್ದೆಲ್ಲ ಕರ್ತವ್ಯ. ಅವರಾಗಿ ಬಂದು ಟೆಸ್ಟ್ ಮಾಡಲಿಕ್ಕೆ ಏನು ಸಂಕೋಚವಿಲ್ಲದೆ, ಅವ್ರದ್ದು ಏನು ಡೌಟ್ ಇದೆ ಆ ಥರದ್ದು, ಅದಕ್ಕೆ ಸರಿಯಾಗಿ ಬೇಕಾದ ಟೆಸ್ಟ್ಗಳನ್ನು ಮಾಡಿಕೊಂಡು ಹೋಗ್ಬೋದು. ಓಕೆ 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 ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೀಟೇಲ್ಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೆಕೆಂಡ್ ಫ್ಲೋರಲ್ಲಿ ಆಗಲೂ ಕೂಡಿದ್ದೇವೆ, ಈಗಲೂ ಕೂಡಿದ್ದೇವೆ. ಆ್ಯಂಡ್ ಈಗ ನಾವು ಬಂದಿದ್ದೇವೆ ಶ್ರೀರಾಮ್ ಕಮರ್ಷಿಯಲ್ ವೆಹಿಕಲ್ ಫೈನಾನ್ಸ್. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ವೆಹಿಕಲ್ ಸಂಬಂಧಪಟ್ಟ ಲೋನ್ ಕೂಡ ಸಿಗ್ಬೋದು. ಸೊ ಅದರ ಫೆಸಿಲಿಟೀಸ್ ಮತ್ತು ಇನ್ಫಾರ್ಮೇಷನ್ ನಾವು ಅದರ ಮ್ಯಾನೇಜರ್ ಹತ್ರ ಕೇಳಿದ್ರೇ ಒಳ್ಳೆಯದು. ಸೊ ಡೈರೆಕ್ಟಾಗಿ ನನ್ನ ಜೊತೆ ಒಳಗೆ ಬನ್ನಿ. ಓಕೆ, ನಮ್ಮ ಜೊತೆ ಈಗ ಬ್ರಾಂಚ್ ಮ್ಯಾನೇಜರ್ ಆಗಿರುವ ಚೇತನ್ ಕೂಡ ಇದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ಸರ್, ಎಷ್ಟು ವರ್ಷದಿಂದ ಮ್ಯಾನೇಜಿಂಗ್ ಪೋಸ್ಟ್ ಇದ್ದೀರಿ ಸರ್? ನಾನು ಈ ಬ್ರಾಂಚಲ್ಲಿ ಒಂದು 8 ವರ್ಷದಿಂದ ಮ್ಯಾನೇಜರ್ ಆಗಿದ್ದೇನೆ. ಓಕೆ ಓಕೆ ಸರ್. ಏನೆಲ್ಲ ಫೆಸಿಲಿಟೀಸ್ ಕೊಡ್ತೀರಿ ಸರ್ ಈ ಒಂದು ಇದರಲ್ಲಿ? ನಾವು ವೆಹಿಕಲ್ಗೆ ಸಂಬಂಧಪಟ್ಟ ಎಲ್ಲ ಸೌಕರ್ಯವನ್ನು ಕೊಡ್ತೀವಿ ಕಸ್ಟಮರ್ಗೆ. ಓಕೆ, ಮೊದಲನೇದಾಗಿ ನಾವು ಕಮರ್ಷಿಯಲ್ ವೆಹಿಕಲ್ ಲೋನ್ ಮಾಡೋದು, ಅದರೊಟ್ಟಿಗೆ ಪ್ರೈವೇಟ್ ವೆಹಿಕಲ್ ಕೂಡ ಲೋನ್ ಮಾಡ್ತೀವಿ. ಅದರೊಟ್ಟಿಗೆ ವೆಹಿಕಲ್ಗೆ ಸಂಬಂಧಪಟ್ಟ ಟೈರ್ ಲೋನು, ಓಕೆ, ಮತ್ತು ಇನ್ಸೂರೆನ್ಸ್, ಮತ್ತು ಲೈಫ್ ಇನ್ಸೂರೆನ್ಸ್ ಕೂಡ ಮಾಡ್ತಿದ್ದೆ. ಓಕೆ ಓಕೆ ಸರ್. ಈಗ ಪ್ರೈವೇಟ್ ಮತ್ತು ಟೂರಿಸ್ಟ್ ವೆಹಿಕಲ್ ಎರಡೂ ಇದಕ್ಕೆ ಕೊಡ್ತೀರಾ? ಹೌದು, ಪ್ರೈವೇಟ್ ಮತ್ತು ಕಮರ್ಷಿಯಲ್ ಎಲ್ಲ, ಕಮರ್ಷಿಯಲ್ ವೆಹಿಕಲ್ ಮತ್ತು ಟ್ರಕ್ ಜಾಸ್ತಿ ನಾವು ಟ್ರಕ್ ಫೈನಾನ್ಸ್ ಮಾಡೋದು. ಓಕೆ ಓಕೆ ಸರ್. ಯಾವ ಥರ ಅದು ಅಂದರೆ ಕೆಲವೊಮ್ಮೆ ನಮಗೆ ಈಗ ಬ್ಯಾಂಕ್ ನೋಡಬೇಕಾದ್ರೆ ಲೋನು ಅದೆಲ್ಲ ನೋಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಹೌಸಿಂಗ್ ಲೋನು, ಸೊ ಇದು ಯಾವ ಥರ ಸರ್? ಈಗ ವೆಹಿಕಲ್ ಲೋನು ಹೇಳ್ತೀರಲ್ಲ, ಅದೇ ಒಂದು ಸಂಬಂಧಪಟ್ಟ ಇದೊಂದು ಬ್ಯಾಂಕ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ವೆಹಿಕಲ್ ಅಂದರೆ ನಾವು ಯೂಸರ್ ಮತ್ತು ನೀವು ಎರಡಕ್ಕೆ ಜಾಸ್ತಿ ಲೋನ್ ಮಾಡ್ತಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇರೋದು ಯೂಸರ್ ಟ್ರಕ್ಗೆ ಜಾಸ್ತಿ ಲೋನ್ ಮಾಡ್ತಿದ್ದೇವೆ. ಓಕೆ ಓಕೆ. ನಾವು ವೆಹಿಕಲ್ಸ್ ಒಂದು 10% ನ್ಯೂ ವೆಹಿಕಲ್ ಆದರೆ 90% ಯೂಸರ್ ವೆಹಿಕಲ್ಗೆ ಮಾಡ್ತಿದ್ದೇವೆ. ಓಕೆ 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 ಸರ್. ಸರ್, ಏನೆಲ್ಲ ಬೆನಿಫಿಟ್ಸ್ ಸರ್ ಈಗ ಒಂದು ಕಸ್ಟಮರ್ ಈಗ ವೆಹಿಕಲ್ ಲೋನ್ ಹೇಳ್ತೀವಿ, ಆದರೂ ಕೂಡ ಕೆಲವೊಮ್ಮೆ ಕೆಲವೊಂದ್ಸಲ ನಾವು ಎಣಿಸ್ತೇವೆ ಲೋನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಿಮ್ಮ ಒಂದು ಬೆನಿಫಿಟ್ಸ್ ಎಲ್ಲ ಏನು ಇದರಿಂದ ಅಂದರೆ ಗೊತ್ತಾಗಿಲ್ಲ. ಅಂದರೆ ಈಗ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಕಸ್ಟಮರ್ಗೆ ಏನೆಲ್ಲ ಬೆನಿಫಿಟ್ಸ್ ಇದರಿಂದ ಈ ಒಂದು ಲೋನ್ ವೆಹಿಕಲ್ ಲೋನ್ ಹೇಳ್ತೀರಲ್ಲ, ಸೊ ಕೆಲವೊಮ್ಮೆ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಕೂಡ ಇದೆ.
ಸೊ ಅದರಲ್ಲಿ ಅಡ್ವಾಂಟೇಜಸ್ ಏನು ಅಂತ? ವೆಹಿಕಲ್ ಅಂದರೆ ನಾವು ಇ ಎಮ್ ಐ ಒಂದು ಅವರಿಗೆ ಕಟ್ಟುವ ರೀತಿಯಲ್ಲಿ ಮಾಡಿಕೊಡ್ತೇವೆ. ಓಕೆ, ಒಂದು ಸೀಸನಲ್ಲಿ ಇ ಎಮ್ ಐ ಕೂಡ ಮಾಡ್ತೇವೆ. ಈಗ ಮಳೆಗಾಲದಲ್ಲಿ ಅವರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ, ಆವಾಗ ಮಳೆಗಾಲದಲ್ಲಿ ನಾವು ಇ ಎಮ್ ಐ ಕೊಡುವುದಿಲ್ಲ. ಓಕೆ, ಈಗ ವರ್ಷದಲ್ಲಿ ಒಂದು 8 ತಿಂಗಳು ಮಾತ್ರ ಇ ಎಮ್ ಐ ಕೊಡ್ತೀವಿ. ಓಕೆ, ಉಳಿದ 4 ತಿಂಗಳಲ್ಲಿ ಒಂದು ನಾಮಿನಲ್ 1000 ರೂಪೀಸಾ 1500 ರೂಪೀಸಾ ಆ ರೀತಿ ಕಟ್ಟುವಾಗ ಮಾಡಿಕೊಡ್ತೀವಿ. ಇ ಎಮ್ ಐ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅವರಿಗೆ. ಎಸ್ 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 ಎಸ್. ಓಕೆ ಸರ್, ಇದು ಟೈಮಿಂಗ್ಸ್ ಯಾವ ಥರ ಸರ್ ನಿಮ್ಮ ಬ್ಯಾಂಕಿದು? 9:30 to 5:30. ಸೊ ಕೆಲವೊಮ್ಮೆ ನಮಗೆ ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ ಇರುತ್ತೆ. ಸೊ ನೀವು ಎಷ್ಟು ಗಂಟೆ ತನಕ ಇರ್ತೀರಿ ಸರ್? ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತೀರಿ ನೀವು? ಆಲ್ಮೋಸ್ಟ್ ಆಫೀಸಲ್ಲಿ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಒಂದು 2 ದಿವಸದಲ್ಲಿ ಒಂದು 3-4 ಗಂಟೆ ಕೆಲವೊಂದು ಕಸ್ಟಮರ್ ಮೀಟ್ ಆಗಲಿಕ್ಕೆ ಇರುತ್ತೆ, ಮಾರ್ಕೆಟಿಂಗ್ ಮಾಡಲಿಕ್ಕೆ ಇರ್ತದೆ, ಹೊರಗಡೆ ಇರ್ತೇವೆ. ಮಧ್ಯಾಹ್ನ ನಂತರ ಆಫೀಸಲ್ಲಿ ಇರೋದು ಕಡಿಮೆ. ಓಕೆ ಸರ್. ಈಗ ಕೆಲವೊಂದು ಈಗ ನಿಮ್ಮ ಪ್ರಕಾರ ಈ ರಾಷ್ಟ್ರ ವರ್ಷದಲ್ಲಿ ಈಗ ಎಷ್ಟು ವರ್ಷ ಸರ್? 15 ಇಯರ್ಸ್. ರಾಷ್ಟ್ರದಲ್ಲಿ 10 ಇಯರ್ಸ್ ಇಂದ ಇದ್ದೇವೆ, ಮತ್ತು ಮುಂಚೆ ನಮ್ದು ಬೇರೆ ಕಡೆ ಇತ್ತು. 10 ಇಯರ್ಸ್ ಮುಂಚೆ ಇಲ್ಲಿಗೆ ಶಿಫ್ಟ್ ಆಗಿದೆ. ಓಕೆ ಓಕೆ ಸರ್. ಕಸ್ಟಮರ್ಸ್ಗಳಿಗೆ ನೀವು ಏನು ಹೇಳ್ತೀರಾ ಈಗ, ಇನ್ನು ಫ್ಯೂಚರ್ ಬರುವ ಕಸ್ಟಮರ್ಸ್ಗಳಿಗೆ ನಿಮ್ಮ ಒಂದು ಅನಿಸಿಕೆ ಅವ್ರಿಗೆ ಹೇಳಬೇಕಾದ್ರೆ? ನಮ್ಮಲ್ಲಿ ಲೋನ್ ಮಾಡಿದರೆ ಆ ವೆಹಿಕಲ್ಗೆ ಸಂಬಂಧಪಟ್ಟ ಎಲ್ಲ ನಾವು ಕೊಡ್ತೀವಿ. ಈಗ ಇನ್ಶೂರೆನ್ಸ್ ಮೊದಲನೇದಾಗಿ ಜನರಲ್ ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಈಗ 25,000 to 30,000 ತನಕ ಪ್ರೀಮಿಯಂ ಬರುತ್ತೆ. ಅದನ್ನು ನಾವು ಸಿಂಪಲ್ ಆಗಿ EMI ಪ್ರಕಾರ ಮಾಡಿಕೊಡ್ತೇವೆ. ತಿಂಗಳಿಗೆ ಒಂದು 3,000 ಕಲೆಕ್ಟ್ ಮಾಡಿ ಆ ರೀತಿಯೆಲ್ಲ ಮಾಡಿಕೊಡ್ತೇವೆ. ನಮ್ಮಲ್ಲಿ ರಿನ್ಯೂವಲ್ ಮಾಡಿ ತಿಂಗಳಿಗೆ EMI ಥರ ಮಾಡಿ ಇದು ಮಾಡ್ತೇವೆ. ಮತ್ತು ಅದರೊಟ್ಟಿಗೆ ನಾವು ಲೈಫ್ ಇನ್ಶೂರೆನ್ಸ್ ಅಂತ ಮಾಡ್ತಿದ್ದೇವೆ. ಅದರಲ್ಲಿ ಒಂದು 300 ರೂಪೀಸ್ ಪರ್ ಮಂತ್ 300 ರೂಪೀಸ್ ಕಲೆಕ್ಟ್ ಮಾಡಿಕೊಂಡು, ಮತ್ತು ಲೋನ್ನ ಮೇಲೆ ಕೂಡ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಇನ್ ಕೇಸ್ ಲೋನ್ ಮಾಡಿದವರು ಏನಾದರೂ ಆಕ್ಸಿಡೆಂಟ್ ಎಲ್ಲ ಏನಾದರೂ ಡೆತ್ ಆದರೆ ಫ್ಯೂಚರ್ ಇನ್ಸ್ಟಾಲ್ಮೆಂಟ್ ಎಲ್ಲ ಫ್ರೀ ಆಗುತ್ತೆ. ಓಕೆ, ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗಿಲ್ಲ, ಅವರ ನಾಮಿನಿಗೆ ಅದು ಗಾಡಿ ವೆಹಿಕಲ್ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಓಕೆ, ನಮ್ಮದು NBFC ನಾವು ನಮ್ಮದು ಕಂಪನಿ No. 1 ಇದೆ, ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ NBFC No. 1 ಇದೆ ಪಾನ್ ಇಂಡಿಯಾದಲ್ಲಿ. ಮತ್ತು ನಾವು ವರ್ಷದಲ್ಲಿ ಸ್ಕಾಲರ್ಶಿಪ್ ಕೊಡ್ತಿದ್ದೇವೆ. ಒಂದು ವರ್ಷದಲ್ಲಿ ನಾವು ಲಾಸ್ಟ್ ಇಯರ್ ಕೂಡ ಒಂದು 10,50,000 ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. 350 ವಿದ್ಯಾರ್ಥಿಗಳಿಗೆ ಒಂದು 3,000 ರೂಪೀಸ್ ಆಗಿ ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದೇವೆ. ಈ ವರ್ಷ ಕೂಡ January 1st ನಾವು ಪ್ಲ್ಯಾನ್ ಮಾಡಿದ್ದೇವೆ. ಅದು ಶಿರ್ವದಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ಮತ್ತು ಐ ಕ್ಯಾಂಪ್ ಕೂಡ ನಾವು ಪ್ರತಿ ವರ್ಷ ಒಂದು ಐ ಕ್ಯಾಂಪ್ ಮಾಡ್ತಾಯಿದ್ದೇವೆ. ಲಾಸ್ಟ್ ಇಯರ್ ನಾವು ಕಾಪಲ್ಲಿ ಮಾಡಿದ್ವಿ, ಈ ವರ್ಷ ಕೂಡ ನಾವು ಪ್ಲ್ಯಾನಿಂಗಲ್ಲಿ ಇದ್ದೇವೆ. ಓಕೆ, ಮತ್ತು ನಮ್ಮದು ಪಾನ್ ಇಂಡಿಯಾದಲ್ಲಿ 886 ಬ್ರಾಂಚಸ್ ಇದೆ, ಮತ್ತು ರೂರಲ್ ಸೆಂಟರ್ ಅಂತ ಒಂದು 800 ರೂರಲ್ ಸೆಂಟರ್ ಇದೆ. ಅಂದರೆ ಗ್ರಾಮೀಣ ಕಸ್ಟಮರಿಗೆ ಸರ್ವಿಸ್ ಕೊಡಲಿಕ್ಕೆ ರೂರಲ್ ಸೆಂಟರ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಇನ್ ಫ್ಯೂಚರಲ್ಲಿ ಅದು ಬ್ರಾಂಚ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ 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 ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಷನ್ ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈ ಬಿಲ್ಡಿಂಗ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರವರ್ಸ್ ಬಿಲ್ಡಿಂಗಲ್ಲಿ ಏನೆಲ್ಲ ಇತ್ತು, ಯಾವ ಅಂಗಡಿಗಳಿತ್ತು, ಸೊ ಅದರ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇವೆ. ಸೊ ಬಿಲ್ಡಿಂಗ್ ರೌಂಡಪ್ನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ರಾಜ್ ಟವರ್ಸ್ ಬಿಲ್ಡಿಂಗ್. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ನೋಡ್ತಾನೆ ರೀ ಸ್ಪಂದನಾ.